ಆತ್ಮೇಲೆ ನೀವು ಹೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂಬ್ರಿ ಎಂಬು ಕನ್ನಡ ಕಾಮನವಿಲ್ಲು ಅಂತಾರಾಷ್ಟೀಯ ಮಹಿಳಾ ಸಪ್ತಾಹದ ಸಂದರ್ಭದಲ್ಲಿ ಯಶಸ್ವಿ ಮಹಿಳಾ ಉದ್ಯಮಿ ಹಾಗೂ ಕರ್ನಾಟಕ ರಾಜ್ಯ ಯೋಜನಾ ಮಂಡಳಿಯ ನಾಮನಿರ್ದೇಶಿತ ಸದಸ್ಯರಾದ ಎನ್ಆರ್ ಆಶಾರ್ ಅವರೊಂದಿಗೆ ಮಾತುಕತೆ ಇವರೊಂದಿಗೆ ಭಾಗವಹಿಸಿದರೆ ಡಾಕ್ಟರ್ ಎಎ ಶಂಕರನಾರಾಯಣ ಕೆಲ ವೀಕ್ಷಣೆಗಳಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದೆ ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಿಮಗೆಲ್ಲ ತಿಳಿದಿರೋ ಹಾಗೆ ಅಂತಾರಾಷ್ಟ್ರೀಯ ಮಹಿಳಾ ಸಪ್ತಾಹದ ಸಂದರ್ಭದಲ್ಲಿ ನಾವು ಪ್ರತಿದಿನವೂ ಕೂಡ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಯಶಸ್ವಿ ಮಹಿಳೆಯರನ್ನ ಕರೆದು ಇಲ್ಲಿ ನಮ್ಮ ಕೇಳಿಗರಿಗೆ ಪರಿಚಯ ಮಾಡಿಕೊಳ್ತಾ ಇದ್ವಿ ಈ ಸರಣಿಯಲ್ಲಿ ಇವತ್ತು ನಮ್ಮ ಜೊತೆ ಭಾಗವಹಿಸ್ತಾ ಇದ್ದಾರೆ ಯಶಸ್ವಿ ಉದ್ಯಮಿ ಅವೇಕ್ ಸಂಸ್ಥೆಯ ಕಾರ್ಯದರ್ಶಿ ಹಾಗೂ ಕರ್ನಾಟಕ ರಾಜ್ಯ ಯೋಜನಾ ಮಂಡಳಿಯ ನಾಮನಿರ್ದೇಶಿತ ಸದಸ್ಯರಾದ ಶ್ರೀಮತಿ ಎನ್ ಆರ್ ಆಶಾ ಅವರು ಅವರ ಜೊತೆ ಮಾತಾಡ್ತಾ ಅವರ ಜೀವನದ ಯಶೋಗಾಥೆಯನ್ನ ನಾವು ಸ್ವಲ್ಪ ಪರಿಚಯ ಮಾಡಿಕೊಳ್ಳೋಣ ನಮಸ್ಕಾರಗಳು ಆಶಾ ಅವರಿಗೆ ಹಾಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ತಮ್ಗೆ ಅಂತಾರಾಷ್ಟ್ರೀಯ ಮಹಿಳಾ ಸಪ್ತಾಹದ ಶುಭಕಾಮನೆಗಳು ಹಾ ತುಂಬಾ ಧನ್ಯವಾದಗಳು ತಾವು ಈಗ ಕರ್ನಾಟಕದ ಕ್ರಿಯಾಶೀಲ ಮಹಿಳಾ ಉದ್ಯಮಿಗಳಲ್ಲಿ ಒಬ್ಬರಾಗಿ ಗುರುತಿಸಲ್ಪಟ್ಟಿದ್ದೀರಿ ಹೀಗೆ ಗುರುತಿಸಿಕೊಳ್ಳುವ ಹಿನ್ನೆಲೆಯಲ್ಲಿ ನಿಮ್ಮ ಕನಸು ಹಾಗೂ ಶ್ರಮ ಇದ್ದೇ ಇರುತ್ತೆ ಅಂತ ಹೇಳಿ ನಾನಾದರೂ ಭಾವಿಸ್ತೇನೆ ಆ ಕುರಿತು ಇವತ್ತು ಸ್ವಲ್ಪ ಮಾತಾಡೋಣ ತಾವು ಈ ಕೆಮಿಕಲ್ಸ್ ಉದ್ಯಮ ಕ್ಷೇತ್ರಕ್ಕೆ ಬಂದು ಇಪ್ಪತ್ತೈದು ವರ್ಷಗಳು ಸಂದಿವೆ ಹೌದು ಒಂದು ಬೆಳ್ಳಿ ಹಬ್ಬ ಆಚರಿಸಿಕೊಂಡಿದಿರಿ ಹೌದು ಸೊ ಈ ಹಿನ್ನೆಲೆಯಲ್ಲಿ ಮಹಿಳೆಯರು ಈ ಕೆಮಿಕಲ್ಸ್ ಕ್ಷೇತ್ರಕ್ಕೆ ವಿಶೇಷವಾಗಿ ರಾಸಾಯನಿಕಗಳು ಅಂತ ಹೇಳಿದ್ರೆ ಮಹಿಳೆ ಸ್ವಲ್ಪ ದೂರ ಹೋಗುವಂತದ್ದು ಸಹಜ ಅದು ಆದ್ರೆ ವಿಶೇಷವಾಗಿ ನೀವು ಈ ಕೆಮಿಕಲ್ಸ್ ಕ್ಷೇತ್ರವನ್ನೇ ಆಯ್ಕೆ ಮಾಡಿಕೊಂಡು ಇದಕ್ಕೆ ಬಂದು ಇಪ್ಪತ್ತೈದು ವರ್ಷಗಳಿಗೂ ಹೆಚ್ಚಿನ ಕಾಲ ಯಶಸ್ವಿಯಾಗಿ ಇದ್ರಲ್ಲಿ ದುಡಿದಿದ್ದೀರಿ ತಾವು ಈ ಕ್ಷೇತ್ರಕ್ಕೆ ಪದಾರ್ಪಣೆ ಮಾಡಿದ್ಯಾತಿಕೆ ಅಂತ ಹೇಳಿ ಮುಖ್ಯವಾಗಿ ಏನಂದ್ರೆ ಮಹಿಳೆ ಇರ್ಲಿ ಪುರುಷ ಇರ್ಲಿ ಉದ್ಯಮ ಅಂತ ತಗೊಂಡಾಗ ಅದಕ್ಕೇನು ನಿರ್ದಿಷ್ಟವಾಗಿ ಇಂಥದ್ದೇ ಚೆನ್ನಾಗ್ ಮಾಡ್ತಾರೆ ಅಥವಾ ಇಂಥದವ್ರು ಚೆನ್ನಾಗ್ ಆಗಲ್ಲ ಅನ್ನೋದೇನು ಇಲ್ಲ ಉದ್ಯಮ ಅಂದ್ರೆ ಎಲ್ಲ ಒಂದೇ ಆಗತ್ತೆ ಆದ್ರೆ ನಿಜ ಹೇಳಬೇಕು ಅಂತಂದ್ರೆ ಬೇರೆ ಕ್ಷೇತ್ರಗಳನು ಮಹಿಳೆಯರು ತುಂಬಾ ಸಾಧನೆಗಳನ್ನು ಮಾಡಿದ್ದಾರೆ ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ಆದ್ರೆ ಅದು ಗುರುತಿಸಲ್ಪಡಲ್ಲ ಅಷ್ಟೆ ಫುಡ್ ಇಂಡಸ್ಟ್ರಿ ಮಾಡಿದ ತಕ್ಷಣ ತುಂಬಾ ಚೆನ್ನಾಗಿ ಮಾಡಿದ್ರು ಅವ್ರಿಗೆ ಸೇರಿದ್ದು ಅದಕ್ಕೆ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ತಾರೆ ಹಾಗೇನಿಲ್ಲ ಈಗ ಪ್ರತಿಯೊಂದು ಇಂಜಿನಿಯರಿಂಗ್ ಇಂಡಸ್ಟ್ರಿಗಳು ತಗೊಳ್ಳಿ ಅಥವಾ ಸಾಫ್ಟ್ವೇರ್ ತಗೊಳ್ಳಿ ಯಾವುದೇ ತಗೊಂಡ್ರು ಮಹಿಳೆಯರು ಸ್ವಂತ ಉದ್ಯಮಗಳಲ್ಲಿ ತುಂಬಾನೇ ಸಾಧನೆ ಮಾಡಿದ್ರು ಇದಾರೆ ಆದ್ರೆ ಎಸ್ಪೆಷಲಿ ಕೆಮಿಕಲ್ಸ್ ಯಾಕಂದ್ರೆ ನನಗ್ ಮುಂಚೆಯಿಂದನೂ ಸ್ವಲ್ಪ ಕೆಮಿಸ್ಟ್ರಿ ಅಂದ್ರೆ ಇಷ್ಟವಾದ subjector <laughs> ಜೊತೆಗೆ ಓದಿದ್ದು ಹೌದು ಹಾಗಾಗಿ ನಾನು ಓದಿದ್ರಲ್ಲೇ ಏನಾದ್ರೂ ಒಂದು ಮಾಡಬೇಕು ಒಂದು ಆಸೆ ಇತ್ತು ಯಾಕೆಂದ್ರೆ ಇವಾಗೆಲ್ಲ ಓದೋದೊಂದು ಮಾಡೋದೊಂದು ಆಗ್ಬಿಟ್ಟಿದೆ ಅದಕ್ಕಿಂತ ಹೆಚ್ಚಾಗಿ ನಾವೇನು ಓದಿರ್ತೀವೋ ಅದನ್ನೇ ಆಗಿ ತಗೊಂಡ್ರೆ ಅಥವಾ ಅದೇ ಲೈನ್ ಅಲ್ಲಿ ಮುಂದಕ್ಕೆ ಹೋದ್ರೆ ಹೆಚ್ಚಿಗೆ ಸಾಧನೆ ಸುಲಭ ಅಂತ ನನಗನ್ಸಿತ್ತು ಹಾಗಾಗಿ ನಾನು ನಿಜ ಹೇಳಬೇಕು ಅಂದ್ರೆ ಫಸ್ಟ್ ಫುಡ್ ಇಂಡಸ್ಟ್ರಿ ಮಾಡ್ಬೇಕಂತ ಹೊರಟಿದ್ದೆ ಯಾಕೆಂದ್ರೆ ನನಗೆ ಅನುಭವ ಫುಡ್ ಇಂಡಸ್ಟ್ರಿಲಿ ಇತ್ತು ಆದ್ರೆ ನಾನು ಫುಡ್ ಇಂಡಸ್ಟ್ರಿ ಚೂಸ್ ಮಾಡಲಿಲ್ಲ ಯಾಕೆಂದ್ರೆ ಟೂರಿಸಂ ಅಂತ ಹೇಳ್ಬೇಕು ಫುಡ್ ಇಂಡಸ್ಟ್ರಿ ಏನಾಗುತ್ತೆ ಅಂದ್ರೆ ದ ಶೆಲ್ಫ್ ಲೈಫ್ ಆಫ್ ದ ಫುಡ್ ತುಂಬಾ ಕಡಿಮೆ ಹೌದು ಹೌದು ಆವಾಗ ಫುಡ್ ಅಲ್ಲಿ ರಿಸ್ಕ್ ಜಾಸ್ತಿ ಫುಡ್ ಬಿಸ್ನೆಸ್ ಅಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ ಕೆಮಿಕಲ್ಸ್ ಇಂಡಸ್ಟ್ರಿಲಿ ಸ್ವಲ್ಪ ತಾಳ್ಬಹುದು ನೀವ್ ಆರು ತಿಂಗಳೆಲ್ಲ ಒಂದ್ ವರ್ಷ ಇಟ್ಟರು ಪ್ರಾಡಕ್ಟ್ ಏನು ಹಾಳಾಗೋದಿಲ್ಲ ನಿರ್ಧಾರ ಮಾಡಿದೆ ಕೆಮಿಕಲ್ ಇಂಡಸ್ಟ್ರೀಸ್ ಕೈ ಹಾಕಿದಾಗ ಯಾರು ಏನು ಹೇಳಿಲ್ವಾ ಯಾಕೆ ಹೋಗ್ತೀಯಾ ಹೆಣ್ಮಕ್ಳಿಗೆ ಇದು ಅಂತ ಹೇಳಿ ಆ ತರದ ಅಪಸ್ವರ ಬಂತ ಯಾವ್ದೇ ಇಂಡಸ್ಟ್ರಿ ಮಾಡುವಾಗ್ಲೂ ಅಪಸ್ವರಗಳೇ ಬರುತ್ತೆ ಅಂತ ಹೇಳ್ಬೋದು ಯಾರು ಇಂಡಸ್ಟ್ರಿ ಮಾಡಕ್ಕೆ ಅಥವಾ ಸ್ವಂತವಾಗಿ ಉದ್ಯಮ ಶುರು ಮಾಡಕ್ಕೆ ಯಾರು ಎನ್ಕರೇಜ್ ಮಾಡೋದಿಲ್ಲ ಇನ್ಫ್ಯಾಕ್ಟ್ ಇನ್ಕ್ಲೂಡಿಂಗ್ ದ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ನಿಂಗೆ ಯಾಕೆ ಬೇಕು ತಲೆ ನಾವು ಸುಮ್ನೆ ಎಲ್ಲಾರು ಒಂದ್ ಕಡೆ ಕೆಲ್ಸಕ್ ಹೋಗ್ಬಾರ್ದ ಒಂದು ನಿರ್ದಿಷ್ಟವಾದ ಒಂದು ಸಂಬಳ ಬರುತ್ತೆ ಇದೆಲ್ಲ ಬೇಕಾ ನಿಮ್ಗೆ ಅಂತ ಕೇಳೋರೆ ಹೆಚ್ಚು ಜನ ಇರ್ತಾರೆ ಆದ್ರಿಂದ ಇಂಡಸ್ಟ್ರಿ ಮಾಡೋರು ತಮ್ಮ ಸ್ವಂತ ಡಿಸಿಷನ್ ಏನಿರುತ್ತ ಅದ್ರ ಮೇಲೆ ಹೋಗ್ತಾರೆ ಬೇರೆಯವ್ರು ಹೇಳೋದನ್ನ ತಗೊಂಡ್ರೆ ನಡ್ಸಕ್ ಆಗಲ್ಲ ಯಾವ್ದೇ ಒಂದು ಇಂಡಸ್ಟ್ರಿ ಅಂತ ನನ್ಗನ್ಸುತ್ತೆ ಹೇಳೋದನ್ನ ಸಾರಾ ಸಗಟಾಕು ಕೂಡ ಆಗಲ್ಲ ಎಷ್ಟು ಹೌದು ಅವ್ರು ಹೇಳೋದ್ ಉದ್ದೇಶ ಏನಿರುತ್ತೆ ಅನ್ನೋದ್ರ ನಾವು ನೋಡ್ಬೇಕಾಗತ್ತೆ ಯಾಕೆಂದ್ರೆ ಒಂದು ಸೆಕ್ಯೂರಿಟಿ ಬೇಕು ಒಂದು ಮನುಷ್ಯಂಗೆ ಒಂದು ಜೀವನದಲ್ಲಿ ಒಂದು ಸೆಕ್ಯೂರ್ಡ್ ಲೈಫ್ ಲೀಡ್ ಮಾಡಕ್ ಒಂದು ಸೆಕ್ಯೂರಿಟಿ ಬೇಕಾಗತ್ತೆ ಆ ಉದ್ದೇಶದಿಂದನೇ ಎಲ್ಲರೂ ಹೇಳ್ತಾರೆ ಯಾಕೆಂದ್ರೆ ಬಿಸ್ನೆಸ್ ಅಂದ ತಕ್ಷಣ ರಿಸ್ಕ್ ರಿಸ್ಕ್ ತುಂಬಾ ಇರುತ್ತೆ ಎವ್ರಿ ಡೇ ಇಸ್ ಅ ರಿಸ್ಕ್ ಫ್ಯಾಕ್ಟರ್ ಆಮೇಲೆ ಎಷ್ಟು ವರ್ಷಗಳು ಮಾಡಿದ್ರು ರಿಸ್ಕ್ ನೀ ಹತ್ತು ವರ್ಷ ಮಾಡು ಇಪ್ಪತ್ತು ವರ್ಷ ಮಾಡು ಅಗೇನ್ ಟ್ವೆಂಟಿ ಫಸ್ಟ್ ಡೇ ಇಸ್ ನ್ಯೂ ಡೇ ಕರೆಕ್ಟ್ ಸೊ ಅವಾಗ ಅದರಿಂದ ಬೇಡ ಅಂತ ಹೇಳ್ತಾರೆ ಆದ್ರೆ ಅದು ರಿಸ್ಕ್ ಗೆ ರಿಟರ್ನ್ಸ್ ಇರುತ್ತೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೋ ಹಾಗೆ ರಿಟರ್ನ್ ಆನ್ ರಿಸ್ಕ್ ಅಂತ ಇರುತ್ತೆ ಬಿಸ್ನೆಸ್ ಅಲ್ಲಿ ಸೊ ದ ಮೋರ್ ರಿಸ್ಕ್ ಯು ಟೇಕ್ ದ ಮೋರ್ ಗ್ರೋತ್ ಯು ಕ್ಯಾನ್ ಹ್ಯಾವ್ ಅಂತ ಆದ್ರಿಂದ ನನಗೆ ಇಷ್ಟ ಆಯ್ತು ಅದ್ರಿಂದ ಅವ್ರು ಹೇಳ ತಪ್ಪು ಅಂತ ನಾನು ಹೇಳಲ್ಲ ಆದ್ರೆ ಅದರ ಜೊತೆಗೆ ನಾವು ಎಷ್ಟ್ ರಿಸ್ಕ್ ನಮ್ಗ್ ತಗೊಳಕಾಗತ್ತೆ ಅನ್ನೋದ್ರ ಡಿಸಿಷನ್ ಮೇಲೆ ನಾವು ಅಂತ ರಿಸ್ಕ್ ಸಂಪನ್ಮೂಲಗಳು ನಮ್ಮ ಇಚ್ಛಾ ಎಲ್ಲದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಹಳ ಸಂತೋಷ ಈಗ ತಾವು ಒಂದು ಸಣ್ಣ ಪ್ರಮಾಣದಲ್ಲಿ ಮೊದಲ ಪ್ರಾರಂಭ ಮಾಡಿದ್ರಿ ಅಂತ ಹೇಳಿ ನಾನು ಕೇಳಿದೆ ಅವಾಗ ತಾವು ಎಷ್ಟು ಬಂಡವಾಳವನ್ನು ಹಾಕೊಂಡ್ರಿ ನಾನು ತುಂಬಾ ಚಿಕ್ಕದಾಗೆ ಶುರು ಮಾಡಿದ್ದು ಕರ್ನಾಟಕ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಕೆ ಎಸ್ ಎಫ್ ಸಿ ಏನಿದೆ ಅಲ್ಲಿ ಒಂದು ಟೂ ಲ್ಯಾಕ್ಸ್ ಲೋನ್ಗೆ ಅಪ್ಲೈ ಮಾಡಿದೆ ಸೊ ಆ ಟೂ ಲ್ಯಾಕ್ಸ್ ಅಲ್ಲಿ ಮಷಿನರಿ ಇದಕ್ಕೆಲ್ಲ ಅವರು ಟೂ ಲ್ಯಾಕ್ಸ್ ಲೋನ್ ಏನೋ ಕೊಟ್ಟರು ಆದ್ರೆ ನಾನು ಅದನ್ನು ಉಪಯೋಗ ಮಾಡಿದ್ ಬರೀ ಒನ್ ಟೂ ಫೈವ್ ಲ್ಯಾಕ್ಸ್ ಯಾಕೆಂದ್ರೆ ಅನ್ನೆಸರಿಯಾಗಿ ಏನು ಬೇಡ ಎಷ್ಟು ಕಡಿಮೆ ಸಾಧ್ಯನೋ ಮಾಡೋಣ ಅಂತ ಹೇಳಿ ನಾನು ತುಂಬಾ ಚಿಕ್ಕದಾಗಿ ಒಂದು ಇನ್ವೆಸ್ಟ್ಮೆಂಟ್ ಅಲ್ಲಿ ಶುರು ಮಾಡಿದೆ ನಿಮ್ ಜೊತೆಗೆ ಎಷ್ಟು ಜನ ಇದ್ರು ನಾನ್ ಶುರು ಮಾಡಿದ್ದು ಬರೀ ಒಂದ್ ಇಬ್ರೇ ಇಬ್ರು ವ್ಯಕ್ತಿಗಳನ್ನ ತಗೊಂಡೆ ಒಂದು ಲೇಡಿ ಒಂದು ಮತ್ತೆ ಒಂದು ಜೆಂಟ್ಸ್ ಅಷ್ಟೇ ಇಬ್ರು ಬರ್ತಾ ಇದ್ರು ದಿನಾಗ್ಲೂ ಅಷ್ಟರಲ್ಲೇ ಮಾಡ್ತಾ ಇದ್ದೆ ಯಾಕೆಂದ್ರೆ ಇನಿಶಿಯಲಿ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಆದಷ್ಟು ಕಡಿಮೆ ಖರ್ಚಲ್ಲಿ ವ್ಯವಹಾರ ನಡ್ಸಕ್ಕೆ ಇಟ್ಕೋಬೇಕು ಹಾಗಾಗಿ ನಾನು ಇಬ್ರೇ ಇಬ್ರನ್ ತಗೊಂಡು ಅವ್ರನ್ನೇ ಪೂರ್ತಿ ಇಡೀ ದಿನ ಯೂಟಿಲೈಸ್ ಮಾಡ್ಕೋ ಹಾಗೆ ಕೆಲಸ ಮಾಡ್ಸ್ಕೊತಾ ಇದ್ದೆ ಈಗ ಎಷ್ಟು ಜನ ಇದಾರೆ ನಿಮ್ಮ ಈಗ ಒಂದು ಎಪ್ಪತ್ತೈದು ಜನ ಎಂಬತ್ ಜನ ಇದಾರೆ ಇಬ್ಬರಿಂದ ಪ್ರಾರಂಭವಾದಂತಹ ಉದ್ಯಮ ಈಗ ಅಷ್ಟು ಬೃಹತ್ ಆಗಿ ಹೌದು ಬಹಳ ಸಂತೋಷ ಈ ಇಬ್ಬರು ಜೊತೆ ತಾವು ಕೂಡ ಕೈ ಜೋಡಿಸಿ ಕೆಲಸ ಮಾಡ್ತಿದ್ರು ಆ ಸಂದರ್ಭದಲ್ಲಿ ಹೌದು ಹೌದು ಈಗ ಅವರು ವರ್ಕರ್ ಅಷ್ಟೇನೆ ಸ್ಟಾಫ್ ಅಂತ ಯಾರು ಇರ್ಲಿಲ್ಲ ಅವಾಗ ಸೊ ಯಾವ್ದೇ ಒಂದು ಬಿಸ್ನೆಸ್ ಮಾಡುವಾಗ ಏನಾಗತ್ತೆ ಅಂತಂದ್ರೆ ಓನರ್ ವಿಲ್ ಬಿ ಎವ್ರಿಥಿಂಗ್ ಒನ್ ಮ್ಯಾನ್ ಶೋ ಸೊ ಅವರೇ ಕಸ ಗುಡ್ಸ್ಬೇಕು ಅವರೇ ಬಾಗಲ್ ತೆಗಿಬೇಕು ಅವರೇ ಬಾಗ್ಲ್ ಹಾಕೊಂಡೋಗ್ಬೇಕು ಅವರೇ ಫೈನಾನ್ಸ್ ನೋಡ್ಬೇಕು ಸೊ ಹೀಗೆ ಏನಾಗುತ್ತೆ ನಾವು ಇಬ್ಬರೇ ಇದ್ದಾಗ ನಾವು ಕೈ ಜೋಡಿಸ್ಲೇಬೇಕಾಗತ್ತೆ ಆಕ್ಚುಲಿ ನಾವು ಹೆಚ್ಗೇನೆ ಕೆಲಸ ಮಾಡ್ಬೇಕಾಗತ್ತೆ ಇನಿಷಿಯಲಿ ಯಾವಾಗ್ಲೂ ಅಷ್ಟೆ ಇನಿಷಿಯಲಿ ಅಂತ ಅಲ್ಲ ಯಾವಾಗ್ಲೂ ಅಷ್ಟೇ ಓಕೆ ಈಗ ಆ ಮೆಷಿನ್ಸ್ ಎಲ್ಲ ತಗೊಂಡ್ಬಂದ್ರಿ ಎಲ್ಲ ಹಾಕಿದ್ರಿ ಅಲ್ಲಿ ಆ ಮೆಷಿನ್ ಜೊತೆಗೆ ತಾವು ಕೆಲಸ ಮಾಡ್ಬೇಕಂತ ಒಂದು ಸಂದರ್ಭ ಬಂತ ಅವಾಗ ಹೌದು ಆ ಪೂರ್ತಿ ಆಟೋಮ್ಯಾಟಿಕ್ ಅಂತ ನಾನು ಮೆಷಿನ್ ಹಾಕ್ಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಯಾಕಂದ್ರೆ ತುಂಬಾ ಇನ್ವೆಸ್ಟ್ಮೆಂಟ್ ಆಗತ್ತೆ ಅಂತ ಹೇಳಿ ತುಂಬಾ ಬೇಸಿಕ್ ಮಿನಿಮಮ್ ಏನು ಮಿಷನರಿ ಬೇಕು ಅಷ್ಟು ಮಾತ್ರ ತಗೊಂಡ್ವಿ ಆದಷ್ಟು ಎಲ್ಲ ಮ್ಯಾನ್ಯಲ್ ಅಂತ ಏನ್ ಹೇಳ್ತೀವಿ ಮ್ಯಾನ್ಯಲ್ಲಿನೇ ಮಾಡ್ತಾ ಇದ್ವಿ ಪ್ಯಾಕಿಂಗ್ ಇರ್ಬೋದು ಫಿಲ್ಲಿಂಗ್ ಇರ್ಬೋದು ಅದೆಲ್ಲಾನು ಹಾಗಾಗಿ ನಾನು ತುಂಬಾ ಕನಿಷ್ಠ ಮಷೀನರಿಲ್ ಶುರು ಮಾಡಿದೆ ಆದ್ರೆ ಈಗ ಎಲ್ಲ ಫುಲ್ ಆಟೋಮ್ಯಾಟಿಕ್ ತಗೊಂಡಿದ್ರ ಅಂದ್ರೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ತರಬೇತಿ ತಗೊಂಡೆ ನಾನು ಯಾಕೆಂದ್ರೆ ಬಿಸ್ನೆಸ್ ಅನ್ನೋದು ಅಥವಾ ವ್ಯವಹಾರ ನನಗೆ ಹೊಸದು ನನ್ಗೆ ಅದ್ರ ಅನುಭವ ಏನು ಇರಲಿಲ್ಲ ಮತ್ತೆ ನಮ್ಮ ಫ್ಯಾಮಿಲಿನಲ್ಲಿ ಏನು ಬಿಸ್ನೆಸ್ ಇಂದ ಬಂದಿಲ್ಲ ಹಾಗಾಗಿ ನನ್ಗೆ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಬಟ್ ಟೆಕ್ನಿಕಲಿ ಏನಿದೆ ಅದು ನನಗೆ ನಂದೇ ಒಂದು ಸ್ವಂತ ಅನುಭವ ನನ್ನ ಒಂದು ಅನುಭವದ ಮೇಲೆ ನನ್ನ ಒಂದು ಇದ್ರ ಮೇಲೆ ಶುರು ಮಾಡಿತ್ತು ಸೈನ್ಸ್ ಬ್ಯಾಕ್ ಗ್ರೌಂಡ್ ಬಂದವರು ವಿಶೇಷವಾಗಿ ಕೆಮಿಸ್ಟ್ರಿ ಓದಿ ಕೆಮಿಕಲ್ಸ್ ಉದ್ಯಮಕ್ಕೆ ಬಂದಿದ್ದೀರಿ ಹೌದು ಆದ್ಮೇಲೆ ನೀವು ಕೇಳ್ತಾ ಇದೀರಿ ಆಕಾಶವಾಣಿ ಎಫ್ ಎಂಬ ಕನ್ನಡ ಕಾಮನಬಿಲ್ಲು ಅಂತಾರಾಷ್ಟ್ರೀಯ ಮಹಿಳಾ ಸಪ್ತಾಹದ ಸಂದರ್ಭದಲ್ಲಿ ಯಶಸ್ವಿ ಮಹಿಳಾ ಉದ್ಯಮಿ ಹಾಗೂ ಕರ್ನಾಟಕ ರಾಜ್ಯ ಯೋಜನೆ ಮಂಡಳಿಯ ನಾಮ ನಿರ್ದೇಶಿತ ಸದಸ್ಯರಾದ ಎನ್ ಆರ್ ಆಶಾ ಅವರೊಂದಿಗೆ ಮಾತುಕತೆ ನಡೀತಾ ಇದೆ ನೀವು ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳಲು ಇಚ್ಛಿಸಿದಲ್ಲಿ ನಮಗೆ ವಾಟ್ಸ್ಆಪ್ ಮಾಡಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ ನೈನ್ ಫೋರ್ ಏಟ್ ನೈನ್ ಜೀರೋ ಒನ್ ಜೀರೋ ಒನ್ ತ್ರೀ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಒಂಬತ್ತು ಸೊನ್ನೆ ಒಂದು ಸೊನ್ನೆ ಒಂದು ಮೂರು ಮತ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಆಶಾ ಅವರೇ ಹೇಳ್ತಾ ಇದ್ರಿ ತಾವು ಡಿಗ್ರಿನಲ್ಲಿ ಸೈನ್ಸ್ ಸೈನ್ಸ್ ತಗೊಂಡಿದ್ರಿ ಅಂತೇಳಿ ವಿಶೇಷವಾಗಿ ನಿಮ್ಮ ಕೆಮಿಸ್ಟ್ರಿ ಕೂಡ ಇತ್ತು ಅಂತ ಹೇಳಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ನಮ್ಗೊಂಚೂರು ಮಾಹಿತಿ ಕೊಡಿ ಹಾ ನಾನು ಓದಿದೆಲ್ಲ ಬೆಂಗಳೂರಲ್ಲೇ ನ್ಯಾಷನಲ್ ಕಾಲೇಜ್ ಬಸವನಗುಡಿನಲ್ಲಿ ಬಿ ಎಸ್ ಸಿ ಮಾಡಿದೆ ಬಿ ಎಸ್ ಸಿ ಮಾಡಿದ ಕೂಡಲೇ ನನಗೆ ಏನಾದರೂ ಒಂದು ಉದ್ಯಮ ಶುರು ಮಾಡಿ ಅಂತ ಇಷ್ಟ ಇತ್ತು ಆದ್ರೆ ಏನು ಅನುಭವ ಇಲ್ಲದೆ ಏನು ನಾಲೆಡ್ಜ್ ಇಲ್ದೆ ಹೇಗ್ ಮಾಡೋದು ಅಂತ ನಾನು ನಮ್ಮ ತಂದೆಗೆ ಇಲ್ಲ ನಾನು ಕೆಲ್ಸಕ್ಕೆ ಹೋಗಲ್ಲ ನಾನೇನಾದ್ರೂ ಒಂದು ಉದ್ಯಮ ಶುರು ಮಾಡ್ಬೇಕು ಅಂತ ಅದಕ್ಕೆ ಹೇಳಿ ನಿನ್ಗೆ ಏನು ಗೊತ್ತಿಲ್ವಲ್ಲ ಏನ್ ಮಾಡ್ತೀಯಾ ಅಂತ ಹಾಗಾಗಿ ಬೇಡ ಒಂದ್ ಸ್ವಲ್ಪ ವರ್ಷ ನಿನ್ಗೆ ಅನುಭವ ಆಗ್ಲಿ ಪ್ರಪಂಚ ಹೇಗಿದೆ ಅಂತ ತಿಳ್ಕೊಬೇಕು ಆಮೇಲೆ ಮಾಡು ಬೇಕೋ ಈಗ ಸದ್ಯಕ್ಕೆ ಕೆಲ್ಸಕ್ ಹೋಗು ಅಂತ ಸಜೆಸ್ಟ್ ಮಾಡಿದ್ರು ನಮ್ಮ ತಂದೆ ಸೊ ಹಾಗಾಗಿ ನಾನು ವರ್ಕ್ ಮಾಡಕ್ಕೆ ಆಕ್ಚುಲಿ ಅದು ಮುಗಿದ ತಕ್ಷಣ ನಾನು ಎಂ ಎಸ್ ಎಂಇ ಇನ್ಸ್ಟಿಟ್ಯೂಟ್ ಅಂತ ರಾಜಾಜಿ ನಗರದಲ್ಲಿ ಅಲ್ಲಿ ತರಬೇತಿಗಳನ್ನೆಲ್ಲ ಕೊಡ್ತಾರೆ ಅದು ಗೌರ್ಮೆಂಟ್ ಸೆಂಟ್ರಲ್ ಗವರ್ಮೆಂಟ್ ಇನ್ಸ್ಟಿಟ್ಯೂಟ್ ಅದು ಅಲ್ಲಿ ನಮಗೆ ಸ್ಕಿಲ್ ಡೆವಲಪ್ಮೆಂಟ್ ಇದೆ ಸ್ಕಿಲ್ ಟ್ರೈನಿಂಗ್ ಇದೆ ಯಾವುದೇ ಒಂದು ಕಲಿಬೇಕು ಅಂದ್ರೆ ಅಲ್ಲಿ ಕಲಿಬಹುದು ಅದು ಕಲಿತ ನಂತರ ಉದ್ಯಮಶೀಲತೆಗೂ ಅಲ್ಲಿ ತರಬೇತಿ ಕೊಡ್ತಾರೆ ಅದನ್ನ ಕಲ್ತ್ಕೊಳ್ಳೋಣ ಅಂದ್ಬಿಟ್ಟು ನಾನು ಪೇಪರ್ ಅಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದಿತ್ತು ಗ್ಲಾಸ್ ಆ್ಯಂಡ್ ಸಿರಾಮಿಕ್ ವೇರ್ ಬಗ್ಗೆ ಸ್ಕಿಲ್ ಟ್ರೈನಿಂಗ್ ಪ್ರೋಗ್ರಾಮ್ ಇದೆ ಅಂತ ಅದಕ್ಕೆ ಅಪ್ಲೈ ಮಾಡಕ್ಕೆ ಬಿಟ್ಟು ಅಲ್ಲಿ ಹೋಗಿ ಕೇಳಿದೆ ನಾನು ಅವರು ಸೆಲೆಕ್ಷನ್ ಮಾಡಿದ್ರು ಆಮೇಲೆ ಇಂಟರ್ವ್ಯೂ ತೊಗೊಂಡ್ರು ಇಂಟರ್ವ್ಯೂ ತೊಗೊಂಡಾಗ ನೀವೇನೋದಿದ್ದೀರಾ ಅಂದರು ಬಿ ಎಸ್ ಸಿ ಸೈನ್ಸ್ ಅಂತ ಹೇಳಿದೆ ಮತ್ತು ನೀವೇನಕ್ಕೋಸ್ಕರ ಈ ಉದ್ಯಮ ಈ ಕೋರ್ಸ್ ಜಾಯಿನ್ ಆಗ್ತಾ ಇದ್ದೀರಾ ಅಂತ ಕೇಳಿದ್ರು ನಾನು ಸ್ವಂತ ಉದ್ಯಮ ಮಾಡಬೇಕು ಸರ್ ನಾನು ಕೆಮಿಕಲ್ ರಿಲೇಟೆಡ್ ಅಲ್ಲಿ ಮಾಡಬೇಕು ಅಂತ ಹೇಳಿದೆ ಅದಕ್ಕೆ ಇದೆಲ್ಲ ನಿಮ್ಗೆ ಬೇಕಿಲ್ಲ ರೀ ನೀವು ಫಸ್ಟ್ ಕ್ಲಾಸ್ ಬಿ ಎಸ್ ಸಿ ಬಂದಿದೀರಾ ಕೆಲ್ಸಕ್ಕೆ ಹೋಗಿ ಸುಮ್ನೆ ನಿಮ್ಗೆ ಇದೆಲ್ಲ ಅನ್ಎಂಪ್ಲಾಯ್ಡ್ ಯೂತ್ಗೆ ನಾವು ಮಾಡ್ತಾ ಇರೋದು ಅಂತ ಹೇಳಿ ಡಿಸ್ಕರೇಜ್ ಮಾಡಿ ಕಳಿಸ್ಬಿಟ್ರು ನನ್ನನ್ನ ನನ್ನ ಅಡ್ಮಿಷನ್ ಕೊಡ್ಲಿಲ್ಲ ನಂಗೆ ಆ ಕೋರ್ಸ್ಗೆ ಸೊ ಆಗ ನಾ ಕೆಲ್ಸಕ್ಕೆ ಸೇರ್ಕೊಳ್ಳೇ ಬೇಕಾಯ್ತು ಸೊ ಕೆಮಿಕಲ್ ಇಂಡಸ್ಟ್ರಿಲೇ ಕೆಲ್ಸಕ್ ಸೇರ್ಕೊಂಡೆ ಒನ್ ಅಂಡ್ ಹಾಫ್ ಇಯರ್ಸ್ ಕೆಮಿಕಲ್ ಇಂಡಸ್ಟ್ರಿಲ್ ವರ್ಕ್ ಮಾಡಿದೆ ಆಸ್ ಅ ಕೆಮಿಸ್ಟ್ ಮಾಡಿದೆ ಆಮೇಲೆ ಒಂದು ಫುಡ್ ಇಂಡಸ್ಟ್ರಿಗೆ ಸೇರ್ಕೊಂಡೆ ಫುಡ್ ಇಂಡಸ್ಟ್ರಿನಲ್ಲೂ ಮೈಕ್ರೋಬಯಾಲಜಿಸ್ಟ್ ಆಗಿ ಕ್ವಾಲಿಟಿ ಅಶ್ಯೂರೆನ್ಸ್ ಕೆಮಿಸ್ಟ್ ಆಗಿ ಒಂದೆರಡು ವರ್ಷ ಕೆಲಸ ಮಾಡಿದೆ ಸೊ ಅದು ಆದ್ಮೇಲೆ ಅನ್ಸ್ತು ಸಾಕು ಇನ್ನು ಇನ್ನು ನನ್ನ ಡ್ರೀಮ್ ಏನಿದೆ ನಾನು ಸ್ವಂತ ಉದ್ಯಮ ಅದ್ರ ಕಡೆ ನನ್ ಗಮನ ಕೊಡಬೇಕು ಹಿಂಗೆ ಮಾಡ್ತಾ ಇದ್ರೆ ವರ್ಷಗಳು ಕಳೀತಾ ಇರತ್ತೆ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿಬಿಟ್ಟು ನಾನು ಕೆಲಸ ಬಿಟ್ಬಿಟ್ಟೆ ಹ್ಮ್ ಆಮೇಲೆ ಉದ್ಯಮ ಶುರು ಮಾಡಕ್ಕೆ ತಯಾರಿ ಮಾಡ್ಕೊಂಡೆ ತಾವು ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಮಾಡುದ್ರಿ ಅಂತ ಹೇಳಿದ್ರಿ ನೀವೇನು ಪ್ರೊಡಕ್ಷನ್ ಏನ ಮಾಡಬಹುದು ವಸ್ತುಗಳನ್ನು ಉತ್ಪಾದನೆ ಮಾಡಬಹುದು ಆದ್ರೆ ಅದನ್ನ ಜನಗಳಿಗೆ ತಲುಪಿಸುವಂತಹ ಒಂದು ಜಾಲ ಇದೆಯಲ್ಲ ಮಾರುಕಟ್ಟೆ ಅದನ್ನ ಕಂಡುಕೊಳ್ಳೋದು ಬಹಳ ಕಷ್ಟ ಆಗತ್ತೆ ತುಂಬಾ ಕಷ್ಟ ಸ್ವಂತ ಉದ್ಯಮದಲ್ಲಿ ಇರೋದೇ ಅದು ದೊಡ್ಡ ಚಾಲೆಂಜ್ ಒಂದು ಹಣಕಾಸಿನ ಚಾಲೆಂಜ್ ಎರಡನೇದು ಮಾರ್ಕೆಟಿಂಗ್ ಅದೇ ದೊಡ್ಡ ಚಾಲೆಂಜ್ ಸೊ ಈಗ ನನ್ಗೆ ಏನಾಯ್ತು ನನ್ನ ಕೆಲ್ಸ ಬಿಟ್ಟ ಮೇಲೆ ನನ್ಗೆ ಮದ್ವೆ ಆಯ್ತು ಮದ್ವೆ ಆದ ನಂತರ ನನ್ನ ಹಸ್ಬೆಂಡ್ ಅರುಣ್ ಕುಮಾರ್ ಅಂತ ಅವ್ರೇನ್ ಮಾಡಿದ್ರು ಹಿ ಕಮ್ಸ್ ಫ್ರಮ್ ಅರ್ಕೆಟಿಂಗ್ ಬ್ಯಾಕ್ ಗ್ರೌಂಡ್ ಓಕೆ ಸೊ ನಾವು ಏನ್ ಡಿಸೈಡ್ ಮಾಡಿದ್ವಿ ನನ್ಗ ಅವ್ರ ಮಾರ್ಕೆಟಿಂಗ್ ಮಾಡೋದಾದ್ರೆ ನಾನು ಗೆ ಮಾಡೋಕೆ ನಾನು ರೆಡಿ ಇದ್ದೆ ಅದಕ್ಕೆ ನೀವ್ ಆ ಜವಾಬ್ದಾರಿ ನಾವ್ ಇಬ್ರು ಸೇರಿ ಉದ್ಯಮ ಶುರು ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಸೊ ಅವರು ಸಹ ಗವರ್ನಮೆಂಟ್ ನಲ್ಲಿ ಎಂಪ್ಲಾಯ್ಡ್ ಆಗಿದ್ರು ಸೊ ಈ ಡಿಸಿಷನ್ ತುಂಬಾ ಮೇಜರ್ ಡಿಸಿಷನ್ ಆಗಿತ್ತು ನಮ್ಗೆ ಕೆಲಸ ಬಿಟ್ಬಿಟ್ಟು ಸ್ವಂತ ಉದ್ಯಮ ಮಾಡದಾ ಬೇಡವಾ ಅಂತ ಸೊ ಫೈನಲಿ ವಿ ಟುಕ್ ದಟ್ ಡಿಸಿಷನ್ ಅಂಡ್ ವಿ ಸ್ಟಾರ್ಟೆಡ್ ಸೊ ನಾನು ಮಾರ್ಕೆಟಿಂಗ್ ಜವಾಬ್ದಾರಿ ಅವ್ರು ತಗೊಳ್ಳಕ್ ಶುರು ಮಾಡಿದ್ಮೇಲೆ ನಾವು ವಿಸ್ಟ್ ಅಪ್ಲೇಡ್ ಫಾರ್ ಲೋನ್ ಇನ್ ಕೆ ಎಸ್ ಎಫ್ ಸಿ ಆಮೇಲೆ ಇದು ಚಿಕ್ಕದಾಗ ಶುರು ಮಾಡೋಣ ಅಂತ ಹೇಳಿ ವಿ ಸ್ಟಾರ್ಟೆಡ್ ಮ್ಯಾನುಫ್ಯಾಕ್ಚರಿಂಗ್ ದಿಸ್ ಓಕೆ ನಿಮ್ಮ ಬಾಲ್ಯದಲ್ಲಿ ಈ ತರ ಏನಾದ್ರು ಕನಸುಗಳಿದ್ವಾ ನಾನು ಈ ತರ ಶುರು ಮಾಡಬೇಕು ಕಾಲೇಜಿಗೆ ಬಂದ್ಮೇಲೆ ಸರಿ ಹೌದು ಇಲ್ಲ ನಂಗೆ ತುಂಬಾ ಆಸೆ ಇತ್ತು ಮುಂಚೆಯಿಂದನೂ ಚಿಕ್ಕೋಳಿಂದನೂ ನನಗೆ ಒಂದು ಆಗ್ಬೇಕು ಬಿಸ್ನೆಸ್ ವುಮೆನ್ ಆಗ್ಬೇಕು ಅನ್ನೋದು ತುಂಬಾ ಆಸೆ ಇತ್ತು ಆ ಅದು ಯಾಕೆ ಅಂತಂದ್ರೆ ಆಸೆಗೂ ಒಂದ್ ಕಾರಣ ಇರಬೇಕು ಅಂತ ಅನ್ಸುತ್ತೆ ನನ್ಗೆ ಯಾಕೆಂದ್ರೆ ನಾವಿರೋ ಏರಿಯಾದಲ್ಲಿ ಏನಾಗಿತ್ತು ಸುತ್ತಮುತ್ತ ತುಂಬಾ ಜನ ಬಿಸ್ನೆಸ್ ಫ್ಯಾಮಿಲೀಸ್ ಇತ್ತು ಅವರು ಸಿಕ್ಕಾಪಟ್ಟೆ ಬ್ಯುಸಿಯಾಗಿರ್ತಾ ಇದ್ರು ಯಾವಾಗ್ಲೂ ಬ್ಯುಸಿ ಮತ್ತೆ ಬೇಕಾದಷ್ಟು ದುಡ್ಡು ದುಡಿತಿದ್ರು ಮತ್ತೆ ತುಂಬಾ ಚೆನ್ನಾಗು ಜೀವನ ನಡೆಸ್ತಾ ಇದ್ರು ಅವಾಗ ನಾನ್ ಅನ್ಕೋತಿದ್ದೆ ಇವ್ರು ಏನ್ ಕೆಲಸ ಮಾಡ್ತಾರೆ ಇಡೀ ದಿನ ಬ್ಯುಸಿ ಇರ್ತಾರೆ ಇಡೀ ದಿನ ಲೈವ್ಲಿ ಆಗು ಇರ್ತಾರೆ ಸೊ ಇವ್ರ ಮಾರ್ಕ್ ಆಗ್ತಾ ಇತ್ತು ಜೀವನ ನಡೆಸ್ತಾರೆ ಅಂತ ಆತರ ನಾನು ಇರ್ಬೇಕು ಒಂದ್ ನಂದು ಒಂದ್ ಇಂಡಸ್ಟ್ರಿ ಅಂತ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು ಮೇ ಬಿ ಆ ಆಸೆ ಟರ್ನ್ ಟೈಮ್ಗೆ ಅದು ತಗೊಳತ್ತೆ ಅಂತ ಅನ್ಸುತ್ತೆ ನಮ್ಗ್ ಡ್ರೀಮ್ ಇದ್ರೆ ಅದು ಖಂಡಿತ ನಿಜ ಆಗತ್ತೆ ಎಲ್ಲರಿಗೂ ಅವ್ರವ್ರ ಡ್ರೀಮ್ ಸಾಧನೆ ಆಗತ್ತೆ ಅಂತ ಅನ್ಸುತ್ತೆ ನಂಗೆ ಬಹಳ ಸಂತೋಷ ಬಾಲ್ಯ ಕಾಲದಲ್ಲಿ ಕಂಡಂತ ಕನಸನೆ ಬೆಳೆದ ನಂತರ ಹೌದು ಹ್ಮ್ ಸೊ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ನಿಮ್ಗೆ ಸಪೋರ್ಟ್ ಮಾಡಿರಬೇಕು ಸಿ ಯಾವುದೇ ಒಂದು ಸಕ್ಸಸ್ ಆಗ್ಬೇಕಾದ್ರೆ ಅದರಲ್ಲೂ ಎಸ್ಪೆಷಲಿ ಬಿಸ್ನೆಸ್ ಸಕ್ಸಸ್ಫುಲ್ ಆಗಬೇಕಾದ್ರೆ ನೆಟ್ವರ್ಕಿಂಗ್ ತುಂಬಾ ಇಂಪಾರ್ಟೆಂಟ್ ನೆಟ್ವರ್ಕಿಂಗ್ ಮತ್ತೆ ಕನೆಕ್ಷನ್ಸ್ ಇದೇ ತುಂಬಾ ಮುಖ್ಯವಾಗಿ ಪಾತ್ರ ವಹಿಸುತ್ತೆ ಸೊ ಇದರಲ್ಲಿ ಬೇಸಿಕಲಿ ಇಂಟ್ರೆಸ್ಟ್ ಮೋಟಿವೇಶನ್ ಅಥವಾ ಇಂಟ್ರೆಸ್ಟ್ ಸೆಲ್ಫ್ ಇರಲೇಬೇಕು ಅದು ಬಿಟ್ಟು ನಮ್ಗೆ ಎನ್ಕರೇಜ್ಮೆಂಟ್ ಫ್ಯಾಮಿಲಿಯಿಂದಾನೇ ಬರಬೇಕು ಫಸ್ಟ್ ಥಿಂಗ್ ಅದರಲ್ಲೂ ಮಹಿಳೆಯರಿಗೆ ಫ್ಯಾಮಿಲಿನಲ್ಲಿ ಸಪೋರ್ಟ್ ಇಲ್ಲ ಅಂದ್ರೆ ಅವ್ರ ಏನು ಸಾಧಿಸ ಆಗಲ್ಲ ಓಕೆ ಬಿಸ್ನೆಸ್ ಅಲ್ಲ ಅಂತಲ್ಲ ವ್ಯಾಪಾರ ವ್ಯವಹಾರದಲ್ಲ ಯಾವುದೇ ತಗೊಳ್ಳಿ ಒಂದಕ್ಕೆ ಫ್ಯಾಮಿಲಿ ಸಪೋರ್ಟ್ ತುಂಬಾ ಮುಖ್ಯ ಆಗತ್ತೆ ಹೆಣ್ಮಕ್ಳಿಗೆ ಆದ್ರಿಂದ ಆ ಫ್ಯಾಮಿಲಿ ಫಸ್ಟ್ ಸಪೋರ್ಟ್ ಕೊಟ್ರೆ ಏನ್ ಬೇಕಾದ್ರು ಸಾಧಿಸಬಹುದು ಅವಾಗ ಒಂದು ಧೈರ್ಯ ಬರುತ್ತೆ ಆವಾಗ ಒಂದು ಹೊರಗಡೆ ಹೋಗಿ ಕೇಳಿ ನಮ್ಗೆ ಏನ್ ಬೇಕೋ ಅದನ್ನ ಪಡ್ಕೊಳ್ಳೋ ಅಂತ ಕಾನ್ಫಿಡೆನ್ಸ್ ಮನೆಯಿಂದ ಬರಬೇಕು ಅದು ನಾನು ತುಂಬಾ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಮೈ ಫ್ಯಾಮಿಲಿ ಫಾರ್ ಸಪೋರ್ಟಿಂಗ್ ಮೀ ಇನ್ ದಿಸ್ ವೆಂಚರ್ ಅಂಡ್ ಈವನ್ ನೌ ಟುಡೇ ಬಹಳ ಸಂತೋಷ ಮೇಡಮ್ ಅದಾದ ನಂತರ ಎರಡ್ ಸಾವಿರದ ಐದರಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಗುತ್ತೆ ಆಯಾಮ ಪ್ರಾರಂಭ ಆಗತ್ತೆ ಹೇಳಿ ಹಾ ಸಿ ಇವಾಗ ಏನಾಗತ್ತೆ ಅಂದ್ರೆ ಯಾವುದೇ ಒಂದು ಉದ್ಯಮ ಯಾವತ್ತು ಶಾಶ್ವತ ಅಲ್ಲ ಎಲ್ಲದಕ್ಕೂ ಒಂದು ಕರ್ವಿರುತ್ತೆ ಸ್ವಲ್ಪ ದಿನ ನಡೆಯತ್ತೆ ಪೀಕಿಗೆ ಹೋಗತ್ತೆ ಮತ್ತೆ ಅದು ಡೌನ್ ಫಾಲ್ ಅಂತ ಒಂದು ಇದ್ದೇ ಇರತ್ತೆ ದಿಸ್ ಇಸ್ ದ ಕರ್ವ್ ಆಫ್ ಎ ಬಿಸ್ನೆಸ್ ಓಕೆ ನಾವು ಅದಕ್ಕೆ ತಯಾರಾಗಿರ್ಬೇಕು ಮುಂಚೆನೇನೆ ಇನ್ನೇನೋ ಒಂದು ಆಲ್ಟರ್ನೇಟ್ ಒಂದು ಬಿಸ್ನೆಸ್ ನ ಶುರು ಮಾಡ್ಕೊಂಡಿರ್ಬೇಕು ಅಥವಾ ನಡೆಸಕ್ಕೆ ಮಾಡ್ತಾ ಇರಬೇಕು ಪ್ಯಾರಲಾಗಿ ಇಟ್ಕೋಬೇಕು ಆ ಒಂದು ಉದ್ದೇಶದಿಂದ ಏನ್ ಮಾಡಿದ್ವಿ ಒಂದು ಸ್ವಲ್ಪ ವರ್ಷ ಆದ ನಂತರ ನಾನು ಈ ಶುರು ಮಾಡಿ ಆಶಾ ಕೆಮಿಕಲ್ಸ್ ಅನ್ನೋದು ಇಂಡಸ್ಟ್ರಿ ಶುರು ಮಾಡಿ ನಂದು ಫ್ಲೋರೋಮಾ ಪ್ರಾಡಕ್ಟ್ಸ್ ಎಲ್ಲ ಮಾರ್ಕೆಟಿಂಗ್ ಅಲ್ಲಿ ಚೆನ್ನಾಗಿ ಸ್ವಲ್ಪ ಸೆಟ್ ಆಗದ ನಂತರ ನಾನೇನ್ ಮಾಡಿದೆ ಇನ್ನೊಂದು ಲೈನ್ ಇರಲಿ ಅಂತ ಹೇಳಿಬಿಟ್ಟು ನಾವು ಸನ್ ಬಯೋ ಫಾರ್ಮುಲೇಷನ್ಸ್ ಅಂತ ಸ್ಟಾರ್ಟ್ ಮಾಡಿದ್ವಿ ಅದು ಏರೋಸಾಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಏರೋಸಾಲ್ಸ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಬರುತ್ತೆ ಸೊ ಇಟ್ಸ್ ಅ ಡಿಫ್ರೆಂಟ್ ಲೈನ್ ಆಫ್ ಬಿಸಿನೆಸ್ ಸೊ ಅದು ಡಿಫ್ರೆಂಟ್ ಲೈನ್ ಡಿಫ್ರೆಂಟ್ ಮಾರ್ಕೆಟ್ ಸೊ ಬೇರೆ ಬೇರೆ ಕಡೆ ಇರಬೇಕು ಒಂದೇ ಕಡೆ ಇರಬಾರ್ದು ಅಂತ ನಾವು ಅದ ಶುರು ಮಾಡಿದ್ವಿ ಅಂದ್ರೆ ಒಂದು ಕ್ಷೇತ್ರದಲ್ಲಿ ಸ್ವಲ್ಪ ಬೆಳವಣಿಗೆ ಕುಂಠಿತ ಆದ್ರೂ ಕೂಡ ಇನ್ನೊಂದು ಕ್ಷೇತ್ರದ ಬೆಳವಣಿಗೆ ನಮ್ಮ ಕೈ ಹಿಣ್ಣ ಹಿಡಿಯುತ್ತೆ ಹೌದು ಹೌದು ಆಲ್ಟರ್ನೇಟ್ ಪ್ಯಾರಲಲ್ ಬಿಸ್ನೆಸ್ ಯಾವಾಗಲೂ ಇಟ್ಕೊಂಡಿರ್ಬೇಕು ಅದು ಒಂದು ಕಿವಿ ಮಾತು ಓಕೆ ಸೊ ಈಗ ತಮ್ಮದು ಗೃಹೋಪಯೋಗಿ ಕೆಮಿಕಲ್ಸ್ ಅದ್ರಲ್ಲಿ ಬಹಳ ಮುಖ್ಯವಾಗಿ ಯಾವ್ದಾದ್ರು ತಾವು ಮಾಡ್ತೀರಿ ನಮ್ಮದು ಫ್ಲೋರ್ ಕ್ಲೀನರ್ ಮತ್ತೆ ಟಾಯ್ಲೆಟ್ ಕ್ಲೀನರ್ ಗ್ಲಾಸ್ ಕ್ಲೀನರ್ ಮತ್ತೆ ಕಿಚನ್ ಕ್ಲೀನರ್ ಬಾತ್ರೂಮ್ ಕ್ಲೀನರ್ಸ್ ಸೊ ಹೀಗೆ ಮನೆಗೆ ಬೇಕಾಗುವಂತಹ ಎಲ್ಲಾ ತರದ ಕ್ಲೀನಿಂಗ್ ಇದನ್ನ ನಾವು ತಯಾರು ಮಾಡ್ತೀವಿ ಸೊ ಇಟ್ಸ್ ಅವೈಲೇಬಲ್ ಎವ್ರಿ ವೇರ್ ಸೊ ಎಷ್ಟು ತರದ ಪ್ರಾಡಕ್ಟ್ಸ್ ಬರ್ತಾ ಇದೆ ಈಗ ಸದ್ಯಕ್ಕೆ ನನ್ನ ಹತ್ರ ಒಂದು ಟ್ವೆಂಟಿ ತ್ರೀ ವೇರಿಯಂಟ್ಸ್ ಇದೆ ಇಪ್ಪತ್ಮೂರು ತರ ಬೇರೆ ಬೇರೆ ಕ್ಲೀನಿಂಗ್ ಪ್ರಾಡಕ್ಟ್ಸ್ ಇದೆ ಮುಂಚೆ ಎಲ್ಲಾ ಒಂದು ಲಿಕ್ವಿಡ್ ಒಂದು ಸೋಪ್ ಇದ್ಬಿಟ್ರೆ ಮನೆಯಲ್ಲಿ ಆಯ್ತು ಎಲ್ಲದಕ್ಕೂ ಅದು ಉಪಯೋಗ ಆಗ್ತಿತ್ತು ಒಂದು ಸೋಪಿನ ಪುಡಿ ಇದ್ಬಿಟ್ರೆ ಎಲ್ಲದಕ್ಕೂ ಉಪಯೋಗ ಆಗ್ತಿತ್ತು ಈಗ ಆಗಿಲ್ಲ ಜನಕ್ಕೆ ಪ್ರತಿಯೊಂದಕ್ಕೂ ಹೌದು ಪ್ರತಿಯೊಂದಕ್ಕೂಸೇಷನ್ ಇದ್ದಂಗೆ ಸ್ಪೆಷಲೈಸ್ಡ್ ಬೇಕು ಹಾಗಾಗಿ ಬೇರೆ ಬೇರೆ ಪ್ರಾಡಕ್ಟ್ಸ್ ಮಾಡಿದೀವಿ ಎರಡ್ ಸಾವಿರದ ಐದರಲ್ಲಿ ಒಂದು ಖಾಸಗಿ ಕಂಪನಿಯನ್ನೇ ತಾವು ಪ್ರಾರಂಭ ಮಾಡಿದ್ರು ಸೊ ಹಾಗೆ ಕಂಪನಿ ಪ್ರಾರಂಭ ಮಾಡೋದಕ್ಕೆ ಪೂರ್ವಭಾವಿಯಾಗಿ ಸಿದ್ಧತೆಗಳನ್ನು ಹೇಗ್ ಮಾಡ್ಕೊಂಡ್ರಿ ಇದು ಸ್ವಲ್ಪ ನಮ್ಗೆ ಹೊಸದಾಗಿರುವಂತ ಲೈನ್ ಇತ್ತು ಹೇಗೆ ತಯಾರು ಮಾಡೋದು ಎಲ್ಲಿ ಮಾರ್ಕೆಟ್ ಮಾಡೋದು ಇದು ಗೊತ್ತಿರಲಿಲ್ಲ ಇದರಲ್ಲೂ ಒಂದು ಸೋಜಿಗವಾದ ಒಂದು ಇದಿದೆ ಹೇಗೆ ಬಿಸ್ನೆಸ್ ನಾವು ಹಾಗೆ ಆಗಲ್ಲ ಅಂತ ಹೇಳಕ್ ಒಂದು ಉದಾಹರಣೆ ಅಂತ ಹೇಳ್ಬೇಕು ಈಗ ನಾವು ರೂಮ್ ಫ್ರೆಶ್ನರ್ಸ್ ಅಥವಾ ಏರೋಸಾಲ್ ಅಲ್ಲಿ ಬರುತ್ತಲ್ಲ ರೂಮ್ ಫ್ರೆಶ್ನರ್ಸ್ ಅದನ್ನ ಮಾಡೋಣ ಅಂದ್ಬಿಟ್ಟು ಈ ಏರೋಸಾಲ್ ಯೂನಿಟ್ ನ ಶುರು ಮಾಡಿದ್ವಿ ಆದ್ರೆ ಚೈನಾದಿಂದ ಎಷ್ಟು ಕಾಂಪಿಟೇಷನ್ ಬಂತು ಅಂದ್ರೆ ನಾವಿಲ್ ತಯಾರು ಮಾಡಿ ಮಾರ್ಕೆಟಿಗೆ ಕೊಡೋ ಕಾಲ್ ಭಾಗ ರೇಟಿಗೆ ಚೈನಾದಿಂದ ಬಂದ್ಬಿಡ್ತಾ ಇತ್ತು ಪ್ರಾಡಕ್ಟ್ ಸೊ ಏನ್ ಮಾಡೋದು ಇವಾಗ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿ ಇದನ್ನ ಶುರು ಮಾಡ್ಬಿಟ್ಟಿದೀವಿ ಆದ್ರೆ ಅದು ಪ್ರಾಡಕ್ಟೇ ವರ್ಕ್ಔಟ್ ಆಗಲ್ಲ ಆಗ ಏನ್ ಮಾಡಿದ್ವಿ ಹಾಗಾದ್ರೆ ಬೇರೆ ಏನ್ ಮಾಡ್ಬೋದು ಇದೇ ಸೆಟಪ್ ನ ಉಪಯೋಗಿಸಿಕೊಂಡ್ ಬೇರೆ ಏನ್ ಪ್ರಾಡಕ್ಟ್ಸ್ ತಯಾರು ಮಾಡಬಹುದು ಅಂತ ಹುಡುಕಕ್ ಶುರು ಮಾಡಿದ್ವಿ ಸೊ ಆವಾಗ ಬಂತು ಇಂಡಸ್ಟ್ರಿಯಲ್ ಮಾರ್ಕೆಟ್ನ ನಾವು ಮಾಡೋಣ ರಿಟೈಲ್ ಅಥವಾ ಬೇಡ ಅಂತ ಹೇಳಿ ವಿ ಸ್ವಿಚ್ ಓವರ್ ಟು ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಸೊ ಹಾಗಾಗಿ ಅದೊಂದು ಡಿಫ್ರೆಂಟ್ ಲೈನ್ ಆಯ್ತು ಒಂದ್ ಒಳ್ಳೇದು ಆಯ್ತು ಅಂತ ಹೇಳ್ಬೋದು ಯಾಕೆಂದ್ರೆ ಒಂದ್ ಬೇರೆ ಮಾರ್ಕೆಟ್ನ ನಾವು ಮಾಡಕಾಯ್ತು ಈಗ ನೀವು ನಿಮ್ಮ ಮಾತುಗಳನ್ನೇ ಆಧರಿಸಿ ಹೇಳೋದಾದ್ರೆ ಬಹಳ ಕಡಿಮೆ ರೇಟ್ ನಲ್ಲಿ ಬರುವಂತ ವಿದೇಶಿ ಉತ್ಪನ್ನಗಳು ನಮ್ಮ ದೇಶಿ ಮಾರುಕಟ್ಟೆಗೆ ಬಹಳ ಹೊಡೆತ ಕೊಡುತ್ತೆ ಅಂತ ಹೇಳ್ತಿದಿರಿ ಹೌದೌದು ಖಂಡಿತ ಆದ್ರೆ ನಾವು ಒಂದು ತಿಳ್ಕೊಬೇಕು ಅದರಿಂದ ಅಡ್ವಾಂಟೇಜಸ್ ಏನಿದೆ ಅಥವಾ ಡಿಸ್ಅಡ್ವಾಂಟೇಜ್ ಏನಿದೆ ಅಂತ ನಿಜ ಹೊರದೇಶದಿಂದ ನಮಗೆ ಅರ್ಧ ರೇಟಿಗೆ ಪ್ರಾಡಕ್ಟ್ ಬರುತ್ತೆ ಆದ್ರೆ ಅವ್ರಿಗೆ ಅದನ್ನ ಹೇಗೆ ಆ ರೇಟಿಗೆ ತಯಾರು ಮಾಡ್ತಾರೆ ಅದನ್ನ ನಾವು ಉದ್ಯಮಿಗಳಾದವರು ಯೋಚನೆ ಮಾಡಬೇಕು ನಮ್ಗೆ ಯಾಕೆ ಮಾಡಕ್ಕಾಗಲ್ಲ ಅವ್ರು ಮಾಡ್ತಾ ಇದಾರೆ ಅಂದ್ರೆ ನಾವು ಯಾಕೆ ಮಾಡಕ್ಕಾಗಲ್ಲ ಅದರಿಂದಾನೇ ಇವಾಗಿನ ಪ್ರಧಾನಿ ಅವರ ಆತ್ಮ ನಿರ್ಭರ್ ಭಾರತ್ ಸ್ಕೀಮ್ ಬಂದಾಗಿಂದ ನಮ್ ಉದ್ಯಮಿಗಳು ನಿಜವಾಗ್ಲೂ ಚೆನ್ನಾಗಿ ಯೋಚನೆ ಮಾಡಕ್ ಶುರು ಮಾಡಿದ್ದಾರೆ ನಾವ್ ಯಾಕೆ ಆಗಲ್ಲ ನಾವು ಖಂಡಿತ ಮಾಡ್ಬೋದು ಆ ರೇಟಿಗೆ ಅಂತ ಮಾಡೋ ಇದಾರೆ ಅದರಿಂದ ತುಂಬಾ ಒಳ್ಳೇದಾಗಿದೆ ಇಲ್ಲ ಇದ್ರೆ ಯಾಕೆ ಕಷ್ಟ ಪಡೋದು ಅಲ್ಲಿಂದ ತರ್ಸ್ಬಿಡೋಣ ಅರ್ಧ ರೇಟಿಗೆ ಸಿಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ರು ಈಗ ಅದ್ರಿಂದ ತುಂಬಾ ಒಂಥರ ಕೊರೋನಾ ಕೊರೋನಾದಿಂದ ಪಾಸಿಟಿವ್ ಎಫೆಕ್ಟ್ ಅಂತ ತಗೊಂಡ್ರೆ ಇಂಡಸ್ಟ್ರಿಗೆ ನಮ್ಮ ತುಂಬಾನೇ ಒಳ್ಳೇದಾಗಿದೆ ತುಂಬಾ ಪ್ರಾಡಕ್ಟ್ಸ್ ಇಲ್ಲೇ ತಯಾರಾಗ್ತಾ ಇದೆ ವಿಶೇಷವಾಗಿ ಕೊರೋನಾ ಸಂದರ್ಭದಲ್ಲೇ ತಾವು ಕೂಡ ಒಂದು ಹೊಸ ಪ್ರಾಡಕ್ಟ್ ಅನ್ನು ಮಾಡಿದ್ರಿ ಸ್ಯಾನಿಟೈಸರ್ ಹೌದು ಹೌದು ಆಕ್ಚುಲಿ ನಿಜ ಹೇಳ್ಬೇಕಂದ್ರ ಹ್ಯಾಂಡ್ ಸ್ಯಾನಿಟೈಸರ್ ಮಾಡ್ಬೇಕಂತ ತುಂಬಾ ವರ್ಷಗಳಿಂದ ಅನ್ಕೋತಾ ಇದ್ವಿ ಆದ್ರೆ ಅದಕ್ಕೆ ಸಮಯನೇ ಬರ್ತಾ ಇರ್ಲಿಲ್ಲ ಮಾಡದ್ರಾಯ್ತು ಅಂತ ಸುಮ್ಮನೆ ಇದ್ವಿ ಆದ್ರೆ ಈ ಕೊರೋನಾ ಟೈಮಲ್ಲಿ ಅವಶ್ಯಕತೆ ಬಿದ್ದಿದ್ರಿಂದ ಇಮಿಡಿಯೇಟ್ ಆಗಿ ಮಾಡಿ ತುಂಬಾ ಫ್ಲೇವರ್ಸ್ ಅಲ್ಲಿ ತುಂಬಾ ಬೇರೆ ಬೇರೆ ರೀತಿನಲ್ಲಿ ಮಾಡಿ ಮಾರ್ಕೆಟ್ ಗೆ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ ಸೊ ತುಂಬಾ ಚೆನ್ನಾಗಿ ಜನ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಈಗ ತಾವು ಅದರ ಗುಣಮಟ್ಟವನ್ನು ಹೇಗೆ ಖಾತ್ರಿ ಮಾಡ್ತೀರಿ ಯಾಕೆಂದ್ರೆ ನಿಮ್ದು ಸಾಕಷ್ಟು ವೆರೈಟಿ ಆಫ್ ಪ್ರಾಡಕ್ಟ್ಸ್ ಇದೆ ಗುಣಮಟ್ಟ ಇಲ್ಲ ಅಂತ ಹೇಳಿದ್ರೆ ಮಾರುಕಟ್ಟೆನಲ್ಲಿ ಉದ್ದವಾಗೋದ್ ಕಷ್ಟ ಹೌದು ಕೇವಲ ಬ್ರಾಂಡ್ ನಿಂದ ಒಂದ್ ಸ್ವಲ್ಪ ದಿವಸ ನಡೀಬಹುದಷ್ಟೇ ಆದ್ರೆ ನಿಮ್ ಮಾರುಕಟ್ಟೆಯಲ್ಲಿ ನಿಮ್ಮ ಅಸ್ತಿತ್ವವನ್ನ ಸದಾಕಾಲ ಕಾಪಾಡ್ಕೋಬೇಕು ಅಂತ ಹೇಳಿದ್ರೆ ನಿಮ್ ಗುಣಮಟ್ಟ ಬೇಕು ಮತ್ತೆ ಅದೊಂದು ಖಾತ್ರಿ ಬೇಕಾಗುತ್ತೆ ಹೇಗೆ ನೀವು ಖಾತ್ರಿ ಪಡಿಸಿಕೊಳ್ತಾ ಆ ಸಿ ಬೇಸಿಕಲಿ ನಂದ್ ಯೂನಿಟ್ ಐ ಎಸ್ ಓ ನೈನ್ ತೌಸಂಡ್ ಒನ್ ಟೂ ತೌಸಂಡ್ ಇದೆ ಇವಾಗ ಟೂ ತೌಸಂಡ್ ಫಿಫ್ಟೀನ್ ಅಂತ ಆಗಿದೆ ಓಕೆ ಆ ಸೀರೀಸ್ ಇವಾಗ ನಡೀತಾರೆ ಸೊ ಅದ್ರಿಂದ ಏನಾಗುತ್ತೆ ಸುಮಾರು ಸಿಸ್ಟಮ್ಸ್ ಫಾಲೋ ಮಾಡ್ತೀವಿ ನಾವು ಇಂಡಸ್ಟ್ರಿಲಿ ಇಂಥದ್ದೇ ರಾ ಮೆಟೀರಿಯಲ್ ತಗೊಳ್ಬೇಕು ಇದೇ ಕ್ವಾಲಿಟಿ ಆದಂತ ಕಚ್ಚಾ ಪದಾರ್ಥ ಓಕೆ ಪ್ಯಾಕಿಂಗ್ ಮೆಟೀರಿಯಲ್ ಇದೇ ಸ್ಪೆಸಿಫಿಕೇಶನ್ ಇಂದ ತಗೊಳ್ಬೇಕು ಸೊ ಇದನ್ನ ನಾವು ಸ್ಟ್ಯಾಂಡರ್ಡ್ಸ್ ಮಾಡಿದಾಗ ನಾವು ಕ್ವಾಲಿಟಿಯಲ್ಲಿ ಫೈನಲ್ ಪ್ರಾಡಕ್ಟ್ ಅಲ್ಲಿ ಕ್ವಾಲಿಟಿ ಕೆಟ್ಟ ಹೋಗುವಂತ ಸಂದರ್ಭಗಳು ಬರದೇ ಇಲ್ಲ ಅದು ಒಂದು ಫಸ್ಟ್ ಥಿಂಗ್ ಎರಡನೇದಾಗಿ ನಮ್ಮ ಸ್ಟಾಫ್ ಏನಿದೆ ಅವರಿಗೆ ಅತ್ಯವಶ್ಯಕವಾಗಿ ಬೇಕಾಗಿರೋದು ಟ್ರೈನಿಂಗ್ ಹೌದು ಯಾವ ರೀತಿ ಮಾಡಬೇಕು ಯಾವ ರೀತಿ ಮಾಡಬಾರದು ಇದೆರಡು ಟ್ರೈನಿಂಗ್ ಅವರಿಗೆ ಕೊಟ್ಟಾಗ ಫೈನಲ್ ಪ್ರಾಡಕ್ಟ್ ಚೆನ್ನಾಗಿ ಬಂದೇ ಬರುತ್ತೆ ಅದರಲ್ಲಿ ಡೌಟ್ ತರಬೇತಿ ಕೊಡೋದ್ರ ಜೊತೆ ಜೊತೆಗೆ ಇಂಡಸ್ಟ್ರಿಯಲ್ ಸೇಫ್ಟಿ ಮೆಜರ್ಸ್ ಬಹಳ ಮಾಡಬೇಕಾಗತ್ತೆ ಬೇರೆ ಇನ್ನಿತರೆ ಇಂಡಸ್ಟ್ರೀಸ್ ಹೌದು ಕೆಮಿಕಲ್ಸ್ ಇಂಡಸ್ಟ್ರೀಸ್ ತುಂಬಾ ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ಇರಬೇಕಾಗುತ್ತೆ ತಾವು ಹೇಗೆ ಅದನ್ನ ಮ್ಯಾನೇಜ್ ಮಾಡ್ತಿದಿರಿ ಅದಕ್ಕೂ ಸಹ ನಮ್ಮಲ್ಲಿ ಟ್ರೈನಿಂಗ್ ಇರುತ್ತೆ ಸೇಫ್ಟಿ ಮೆಜರ್ಸ್ ಅದಕ್ಕೆ ಟ್ರೈನಿಂಗ್ ಇರುತ್ತೆ ಫಸ್ಟ್ ಅವ್ರಿಗೆ ಬಂದ್ ಕೂಡ್ಲೇನೇ ಏನೇನು ತುಂಬಾ ಮುಖ್ಯವಾಗಿರೋದನ್ನ ಹೇಳ್ಬಿಡ್ತೀವಿ ವರ್ಕರ್ಸ್ಗೆ ಸ್ಟಾಫ್ಗೆ ಈ ತರ ಮಾಡಬಾರ್ದು ಹೀಗೆ ಮಾಡಬೇಕು ಅಂತ ಸೊ ಅದ್ರ ಜೊತೆಗೆ ಮಾನಿಟರಿಂಗ್ ಮಾಡ್ತಾ ಇರ್ಬೇಕಾಗತ್ತೆ ಅವ್ರದ್ದು ಹೆಲ್ತ್ ಇಶ್ಯೂಸ್ ವರ್ಕರ್ಸ್ ರೆಗ್ಯುಲರ್ ಹೆಲ್ತ್ ಚೆಕ್ಅಪ್ ಮಾಡಿಸ್ಬೇಕು ಅವ್ರಿಗೆ ಒಂದು ತ್ರೀ ಮಂತ್ಸ್ ಒಂದ್ಸತಿ ಆಮೇಲೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಯಾವ್ದ್ರಿಂದ ಆಗಿದೆ ನಮ್ಮ ಇದರಿಂದ ಏನಾದ್ರು ಆಗಿದ್ಯಾ ಅನ್ನೋದನ್ನ ನೋಡ್ತಾ ಇರಬೇಕು ಹೀಗೆ ತುಂಬಾ ಕೇರ್ ತಗೊಳ್ಳೇ ಬೇಕಾಗತ್ತೆ ಖಂಡಿತ ಕೆಮಿಕಲ್ ಇಂಡಸ್ಟ್ರಿ ಅಂದಮೇಲೆ ಅದು ಹೆಚ್ಚಿಗೆನೆ ಕೇರ್ ತಗೋಬೇಕು ಲೈಸೆನ್ಸ್ ಜಾಸ್ತಿ ಹಾ ಲೈಸೆನ್ಸ್ ಕಂಪಲ್ಸರಿ ಇದೆ ಕೆಲವೊಂದಂತೂ ಲೈಸೆನ್ಸ್ ಕಂಪಲ್ಸರಿ ಇರುತ್ತೆ ಪ್ಲಸ್ ಹ್ಯಾಂಡ್ ಸ್ಯಾನಿಟೈಸರ್ ಅಥವಾ ಈ ಔಷಧೀಯ ಪದಾರ್ಥಗಳಿಗೆ ನಾವು ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ಸ್ ಡಿಪಾರ್ಟ್ಮೆಂಟ್ ಇಂದ ಲೈಸೆನ್ಸ್ ತಗೋಬೇಕಾಗತ್ತೆ ಅದಿಟ್ಕೊಂಡೇ ತಯಾರು ಮಾಡ್ಬೇಕಾಗುತ್ತೆ ಅದರ ರೂಲ್ಸ್ ಪ್ರಕಾರನೇ ತಯಾರು ಮಾಡಬೇಕಾಗತ್ತೆ ವಿಶೇಷವಾಗಿ ಲಾಜಿಕಲ್ ಫ್ರೇಮ್ ವರ್ಕ್ ಅನಾಲಿಸ್ ತಾವು ಮಾಡಿದೀರಿ ಅಂತ ಹೇಳಿ ತಿಳಿದ್ಬಂದ್ ನಮಗೆ ಹಾಗಂದ್ರೆ ಸಿ ಇಟ್ಸ್ ಅ ಟ್ರೈನಿಂಗ್ ಪ್ರೋಗ್ರಾಮ್ ವಿಚ್ ಇಸ್ ಡನ್ ಫಾರ್ ವೀಕ್ಸ್ ಟೈಮ್ ಒಂದು ವಾರದ ಟ್ರೈನಿಂಗ್ ಪ್ರೋಗ್ರಾಮ್ ಅದು ಲಾಜಿಕಲ್ ಫ್ರೇಮ್ ವರ್ಕ್ ಅನಾಲಿಸಿಸ್ ಅಂದ್ರೆ ಅದು ಏನಂದ್ರೆ ಒಂದು ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡುವಾಗ ಹೇಗೆ ಮಾಡಬೇಕು ಅಂತ ಪ್ರಾಜೆಕ್ಟ್ ಅಂದ್ರೆ ಏನು ಅಂದ್ರೆ ಚಿಕ್ಕ ಪ್ರಾಜೆಕ್ಟ್ ಅಲ್ಲ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಒಂದು ನೂರ್ ಜನ ಇನ್ನೂರ್ ಜನ ಇನ್ವಾಲ್ವ್ ಆಗಿ ಸೋಷಿಯಲ್ ಕನೆಕ್ಟೆಡ್ ಟು ಸೋಶಿಯಲ್ ಆಕ್ಟಿವಿಟಿ ಸೋಷಿಯಲ್ ಆಂಟರ್ಪ್ರಿನರ್ಶಿಪ್ ಅಂತ ತಗೊಂಡ್ರೆ ಆತರ ಪ್ರಾಜೆಕ್ಟ್ ಗಳನ್ನ ನಾವು ಎಕ್ಸಿಕ್ಯೂಟ್ ಮಾಡೋದು ಹೇಗೆ ಮ್ಯಾನೇಜ್ ಮಾಡೋದು ಹೇಗೆ ಅನ್ನೋದು ಟ್ರೈನಿಂಗ್ ಪ್ರೋಗ್ರಾಮ್ ಲಾಜಿಕಲ್ ಫ್ರೇಮ್ ವರ್ಕ್ ಅನಾಲಿಸಿಸ್ ಅಂತ ಇದು ನಾವು ಯಾಕೆ ಮಾಡ್ಕೊಂಡೆ ಅಂದ್ರೆ ನಾನು ಅವೇಕ್ ಸಂಸ್ಥೆನಲ್ಲಿ ಕಾರ್ಯದರ್ಶಿ ಆಗಿದ್ದೀನಿ ಸೊ ಅಲ್ಲೇ ನಾವು ತುಂಬಾ ಪ್ರಾಜೆಕ್ಟ್ ಮಾಡ್ತೀವಿ ಮಹಿಳೆಯರಿಗೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಇನ್ವಾಲ್ವ್ ಮಾಡಿಕೊಂಡು ಅವರಿಗೆ ಟ್ರೈನಿಂಗ್ ಮತ್ತೆ ಇನ್ಕಮ್ ಜನರೇಟಿಂಗ್ ಆಕ್ಟಿವಿಟೀಸ್ ನ ಅವ್ರ ಕೈಲಿ ಮಾಡಿಸೋದ್ ಇಂತಹ ಪ್ರೋಗ್ರಾಮ್ ಗಳನ್ನ ನಾವು ತುಂಬಾ ಮಾಡ್ತೀವಿ ಸೊ ಆ ಒಂದು ಪ್ರೋಗ್ರಾಮ್ ಗಳಿಗೆ ಇದು ಆಗತ್ತೆ ಅಂತ ಈ ಟ್ರೈನಿಂಗ್ ಪ್ರೋಗ್ರಾಮ್ ನಾವು ಮಾಡಿದ್ವಿ ತುಂಬಾ ಕೆಲವರೇ ಇದನ್ನ ಮಾಡ್ಕೊಂಡಿರೋದು ಇಂತಹ ಸಂಸ್ಥೆಗಳಲ್ಲಿ ಇರುವಂತರು ಮಾಡ್ಕೊಂಡಿರ್ತಾರೆ ತುಂಬಾ ಹೆಲ್ಪ್ ಆಗತ್ತೆ ನಡೆಸಕ್ಕೆ ಪ್ರಾಜೆಕ್ಟ್ ಗಳನ್ನ ನಡೆಸೋದಕ್ಕೆ ಪೂರ್ವಭಾವಿಯಾಗಿ ಸಿದ್ಧತೆಯನ್ನು ಮಾಡ್ಕೊಳ್ಳುವಂತ ಒಂದು ಹಂತದಲ್ಲಿ ಬರುತ್ತೆ ಇದನ್ನ ತಾವು ಅವೇಕ್ ಸಂಸ್ಥೆಯ ಸಲುವಾಗಿ ಇದನ್ನ ಮಾಡ್ಕೊಂಡ್ರಿ ಅಂತ ಹಾ ಹೌದು ಅವೇಕ್ ಸಂಸ್ಥೆಗೆ ಉಪಯೋಗ ಆಗಲಿ ಅಂತ ನನ್ನ ಸಂಸ್ಥೆಗೆ ಹೆಲ್ಪ್ ಆಗತ್ತೆ ಅಂತ ನಾನ್ ಮಾಡ್ಕೊಂಡಿದ್ದೆ ಅವೇಕ್ ಸಂಸ್ಥೆ ಮತ್ತು ನಿಮ್ಮ ನಡುವಿನ ಬಾಂಧವ್ಯ ಮತ್ತು ಸಂಬಂಧ ಹೇಗಿದೆ ಅವೇಕ್ ಸಂಸ್ಥೆ ಬಾಂಧವ್ಯ ನನ್ಗೆ ತುಂಬಾ ಯಾಕೆಂದ್ರೆ ನಾನು ಯಾವತ್ತು ಉದ್ಯಮಿ ಆಗ್ತೀನಿ ಅಂತ ತೀರ್ಮಾನ ಮಾಡದ್ನೋ ಆವಾಗ ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರಾಜಾಜಿನಗರ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಬ್ರಾಂಚ್ ಇಲ್ಲಿ ನಾನು ವರ್ಕಿಂಗ್ ಕ್ಯಾಪಿಟಲ್ ಲೋನ್ಗೆ ಅಂತ ಹೋಗಿದ್ದೆ ಫಸ್ಟ್ ಆವಾಗ ಅಲ್ಲಿ ಮ್ಯಾನೇಜರ್ ಸಜೆಸ್ಟ್ ಮಾಡಿದ್ರು ಮೇಡಮ್ ಇಲ್ಲೇ ಪಕ್ಕದ ರೋಡ್ ಅಲ್ಲಿ ಅವೇಕ್ ಅಂತ ಒಂದು ಸಂಸ್ಥೆ ಇದೆ ನೀವು ಹೋಗಿ ಅಲ್ಲಿ ಮೆಂಬರ್ ಆಗ್ಬೋದು ನಿಮ್ಗೆ ಉಪಯೋಗ ಆಗತ್ತೆ ಅವೇಕ್ಂದ್ರೆ ಕರ್ನಾಟಕದ ಮಹಿಳಾ ಉದ್ಯಮಿಗಳ ಸಂಘ ಅಂತ ಅದು ಮೂವತ್ತೇಳು ವರ್ಷ ಈಗ ನಡೀತಾ ಇದೆ ಆ ಸಂಸ್ಥೆಗೆ ಸೊ ಅಲ್ಲಿ ಬೇಸಿಕಲಿ ಬಹುಶಃ ಏಷ್ಯಾ ಖಂಡದಲ್ಲೇ ಫಸ್ಟ್ ವಿಮೆನ್ ಆಂಟರ್ಪ್ರನರ್ ಆರ್ಗನೈಸೇಷನ್ ಅದು ಯಾವುದು ಇರ್ಲಿಲ್ಲ ಇವಾಗ ತುಂಬಾ ಬಂದಿದೆ ಇವಾಗಿನ್ ಪ್ರಶ್ನೆ ಅಲ್ಲ ಶುರುವಾಗಿದೆ ಅದು ಫಸ್ಟ್ ಅಂದ್ರೆ ಮಹಿಳಾ ಉದ್ಯಮಿಗಳು ಸಂಘಟಿತವಾಗಿ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಬಂದಿರೋದು ಕರ್ನಾಟಕದಲ್ಲಿ ಮೊದ್ಲು ತುಂಬಾ ಹೆಮ್ಮೆಯ ವಿಚಾರ ಯಾಕೆಂದ್ರೆ ಮಹಿಳಾ ಉದ್ಯಮಿ ಅಂತ ಒಂದಿರದೇ ಇರೋದೇ ಇಲ್ಲದೆ ಇದ್ದಾಗ ಒಂದು ಸಂಘ ಶುರುವಾಗಿದೆ ಅಂತಂದ್ರೆ ಅದು ತುಂಬಾ ಒಂದು ಹೆಮ್ಮೆಯ ವಿಚಾರನೆ ಕರ್ನಾಟಕಕ್ಕೆ ಹಾ ಅವಾಗೆ ಮೆಂಬರ್ ಆದ ನಾನು ಅಲ್ಲಿ ಮೆಂಬರ್ ಆದಾಗಿಂದ ನಾನು ತುಂಬಾ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಮಹಿಳಾ ಉದ್ಯಮಿಗಳಿಗೆ ಅಲ್ಲಿ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮು ಮತ್ತೆ ಆಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಒಂದಿದೆ ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮ ಅದಂತೂ ಪ್ರತಿಯೊಬ್ರು ಮಾಡ್ಕೋಬೇಕು ಅಂತ ನನ್ನ ಉದ್ದೇಶ ನಾವು ನಡೆಸ್ತಾ ಇದ್ರು ಪರವಾಗಿಲ್ಲ ಹೌದು ತುಂಬಾ ಜನ ಗೃಹಿಣಿಯರು ಅದನ್ ಶುರು ಅದನ್ನ ಮಾಡ್ಕೊಂಡ್ ನಂತರ ಒಳ್ಳೊಳ್ಳೆ ಯಶಸ್ವಿ ಉದ್ಯಮಿಗಳಾಗಿದ್ದಾರೆ ಯಾಕೆಂದ್ರೆ ಅದ ತುಂಬಾ ಚೆನ್ನಾಗಿರೋ ಕಾರ್ಯಕ್ರಮ ಅವ್ರಿಗೆ ಏನೂ ಗೊತ್ತಿರಲ್ಲ ಗೃಹಿಣಿಯರಿಗೆ ತಾನೇನೋ ಒಂದು ಮಾಡಬೇಕು ತಂದು ಏನೋ ಒಂದು ಸ್ವಂತಿಕೆಯನ್ನ ದೃಢಪಡಿಸಬೇಕು ಅಂತ ಇರತ್ತೆ ಆವಾಗ ಅವ್ರಿಗೆ ಹೇಗೆ ಶುರು ಮಾಡೋದು ಎಲ್ಲಿಂದ ಶುರು ಮಾಡೋದು ಯಾರನ್ನು ಹೋಗಿ ಕೇಳೋದು ಅಂತ ಇರತ್ತೆ ಸೊ ಅದಕ್ಕೆ ಈ ಸಂಸ್ಥೆ ಬಹಳ ಸಹಕಾರಿ ಬಂದು ಒಂದು ವಿಸಿಟ್ ಕೊಟ್ಟು ಒಂದು ಕೌನ್ಸೆಲಿಂಗ್ ಸೆಷನ್ಸ್ ತಗೊಂಡು ಆಮೇಲೆ ಈ ಪ್ರೋಗ್ರಾಮ್ ಮಾಡ್ಕೊಂಡ್ರೆ ಅವ್ರಿಗೆ ಒಂದು ದಿಕ್ ಸಿಗತ್ತೆ ನಾನು ಯಾವ್ದನ್ನ ಮಾಡಬಹುದು ಯಾವ ಬಿಸ್ನೆಸ್ ನ ಚೂಸ್ ಮಾಡಬಹುದು ನನ್ನ ಸ್ಟ್ರೆಂತ್ ಏನು ಅಂತ ಎಲ್ಲ ಗೊತ್ತಾಗತ್ತೆ ಅದರಲ್ಲಿ ಸೊ ಹಾಗಾಗಿ ಸಂಸ್ಥೆ ಅವೇಕ್ ಸಂಸ್ಥೆ ಜೊತೆಗೆ ನನ್ನ ಒಡನಾಟ ತುಂಬಾ ಜಾಸ್ತಿ ಈಗ ಸುಮಾರು ಇಪ್ಪತ್ತು ವರ್ಷ ಆಗ್ತಾ ಬಂತು ಸೊ ಈಗ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ತಗೊಂಡಿದ್ದೀನಿ ತುಂಬಾ ಖುಷಿ ಕೊಡತ್ತೆ ಈ ಕೆಲಸ ಬಹಳ ಸಂತೋಷ ಮೇಡಮ್ ಈಗ ನಿಮ್ಮ ಮಾತುಗಳನ್ನ ಕೇಳ್ತಾ ಇರೋ ಸಂದರ್ಭದಲ್ಲಿ ಅನೇಕ ಗೃಹಿಣಿಯರಿಗೆ ಅನ್ಸಿರಬಹುದು ನಾವು ಕೂಡ ಅಲ್ಲಿ ಹೋಗಿ ಈ ತರ ನಾವು ಅಂತ ಹೇಳಿ ಖಂಡಿತ ಎಲ್ಲಿಗೆ ಹೋಗ್ಬೇಕು ನಮ್ದು ರಾಜಾಜಿ ರಾಜಾಜಿನಗರ ಇಂಡಸ್ಟ್ರಿಯಲ್ ಎಸ್ಟೇಟ್ ಎಸ್ ಬಿ ಐ ಬ್ಯಾಂಕ್ ಹಿಂಭಾಗ ಓಕೆ ಎನಿ ಟೈಮ್ ಬೆಳಗ್ಗೆ ಹತ್ತರಿಂದ ಸಾಯಂಕಾಲ ಆರು ಗಂಟೆ ತನಕ ಓಪನ್ ಇರುತ್ತೆ ಆಫೀಸು ಸೊ ಯಾವಾಗ ಅವರಿಗೆ ಟೈಮ್ ಆಗತ್ತೆ ಹೋಗ್ಬೇಕು ಅಂತ ಮನಸ್ಸು ಬರುತ್ತೆ ಅವಾಗ ಹೋಗಿ ಅಲ್ಲಿ ಕೌನ್ಸೆಲಿಂಗ್ ತಗೋಬಹುದು ಕೌನ್ಸಿಲಿಂಗ್ ನಂತರ ಮಾರ್ಗದರ್ಶನ ತಗೊಂಡು ಶುರು ಮಾಡಬಹುದು ಬಹಳ ಸಂತೋಷ ತಾವು ಸಾಕಷ್ಟು ಈ ವಾಣಿಜ್ಯ ವೇದಿಕೆಗಳಲ್ಲೂ ಕೂಡ ಸಂಪನ್ಮೂಲ ವ್ಯಕ್ತಿಗಳಾಗಿ ಕೆಲಸ ಮಾಡಿದಿರಿ ಹೌದು ಸಾಕಷ್ಟು ಉಪನ್ಯಾಸಗಳನ್ನು ಕೊಟ್ಟಿದಿರಿ ಹೌದು ಅನೇಕ ಶಾಲಾ ಕಾಲೇಜುಗಳಿಗೂ ಹೋಗಿ ಕೂಡ ತಾವು ಉಪನ್ಯಾಸಗಳನ್ನು ಕೊಡ್ತಾ ಇದೀರಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಮೋಟಿವೇಶನಲ್ ಸ್ಪೀಚಸ್ ಗಳನ್ನು ತಾವು ಮಾಡ್ತಾ ಇದೀರಿ ಒಬ್ಬ ಯಶಸ್ವಿ ಉದ್ಯಮಿಯಾಗಿ ಇನ್ನಿತರಿಗೆ ಮಾರ್ಗದರ್ಶನ ಮಾಡುವಂತ ಈ ಸಂದರ್ಭದಲ್ಲಿ ತಾವು ನಾಲೆಜ್ ಅಪ್ಡೇಷನ್ ಮಾಡ್ಕೊಳ್ಳೇಬೇಕು ಅನ್ನುವಂತ ಮಾತನ್ನ ಹೇಳ್ತಿದಿರಿ ಖಂಡಿತ ಮಾಡ್ಕೋಬೇಕು ಯಾಕೆ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಇವಾಗ ವರ್ಲ್ಡ್ ಇಸ್ ಚೇಂಜಿಂಗ್ ಸೋ ಫಾಸ್ಟ್ ಟೆಕ್ನಾಲಜಿ ಒಂದೇ ಅಲ್ಲ ಟೆಕ್ನಾಲಜಿ ಅಂತೂ ಬಿಡಿ ಇವತ್ತಿದ್ ನಾಳೆ ಇರಲ್ಲ ಅದೇ ಟೆಕ್ನಾಲಜಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಬಂದ್ಬಿಟ್ಟಿದೆ ನೀವ್ ಯಾವ್ದಾದ್ರು ತಗೋಳಿ ಸೊ ಟೆಕ್ನಾಲಜಿ ಜೊತೆಗೆ ನಾವು ಓಡೋದು ಸುಲಭದ ಕೆಲಸ ಅಲ್ವೇ ಅಲ್ಲ ಅದ್ರಿಂದ ಏನು ನನ್ನ ಕ್ಷೇತ್ರದಲ್ಲಿ ಏನ್ ಹೊಸ್ತು ಬಂದಿದೆ ಇವತ್ತು ಅದು ಒಂದು ಅದಕ್ಕೆ ನಾವು ಅಪ್ಡೇಟೆಡ್ ಆಗೇ ಇರಬೇಕು ಎರಡನೇದಾಗಿ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಟೆಕ್ನಾಲಜಿ ಚೇಂಜ್ ಆಗಿದೆ ಹೌದು ಸಿ ನಾವು ಎಷ್ಟೇ ಕೆಲಸ ಮಾಡಿದ್ರು ಅದನ್ನ ತೋರಿಸ್ಕೊಡ್ಲಿಲ್ಲ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಲಿಲ್ಲ ಅಂದ್ರೆ ಜನ ಇವ್ರು ಇಲ್ವೇ ಇಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ ಅದಕ್ ತಕ್ಕಂಗೆ ನಾವು ಅಪ್ಡೇಶನ್ ಆಗ್ತಾನೆ ಇರ್ಬೇಕಾಗತ್ತೆ ಹಾಗಾಗಿ ನನ್ಗೆ ಮಕ್ಕಳಿಗೆ ಈಗ ಬರ್ತಾ ಇರುವಂತಹ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರಂತೂ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿದ್ದಾರೆ ಟೆಕ್ನಾಲಜಿ ನಾವು ಅಡಾಪ್ಟ್ ಮಾಡ್ಕೊಳ್ಳಕ್ಕೆ ರೆಡಿ ಇರ್ಬೇಕು ಹಾಗೇನೆ ನೀವು ಈ ಟೆಕ್ನಾಲಜಿ ಬದಲಾವಣೆ ಬಗ್ಗೆ ಹೇಳಿದ್ರೆ ಈಗ ಮಾರ್ಕೆಟಿಂಗ್ ಡೈವರ್ಸಿಫಿಕೇಶನ್ ತುಂಬಾ ಹೌದು ಅದರ ವಿಸ್ತಾರ ತುಂಬಾ ದೊಡ್ಡದಾಗಿದೆ ಹೌದು ಸೊ ಈ ಸಂದರ್ಭದಲ್ಲಿ ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಗಳು ಅಲ್ಲಿ ಕ್ರಿಯೇಟ್ ಆಗ್ತಾ ಇದಾವೆ ಕರೆಕ್ಟ್ ಸೊ ಈ ಬಿಸ್ನೆಸ್ ಪ್ಲಾಟ್ಫಾರ್ಮ್ಸ್ ಕ್ರಿಯೇಟ್ ಆಗ್ತಾ ಇದೆ ಹೌದು ಈಗ ಮನೆ ಮನೆಗೆ ಹೋಗಿ ಮಾರಾಟ ಮಾಡುವಂತದ್ದು ಅಥವಾ ನಿಮ್ಮ ಪ್ರಾಡಕ್ಟ್ಸ್ ಗಳನ್ನ ಒಂದು ನಿರ್ದಿಷ್ಟವಾದಂತಹ ಶಾಪ್ ಅಲ್ಲಿ ಮಾರಾಟ ಮಾಡುವಂತದ್ದು ಅದು ಒಂದು ಸಾಂಪ್ರದಾಯಿಕವಾದಂತಹ ನೆಲೆನಲ್ಲಿ ಇಟ್ ಇಸ್ ಎ ಟ್ರೆಡಿಷನಲ್ ವೇ ಆಫ್ ಡೂಯಿಂಗ್ ದಿ ಬಿಸ್ನೆಸ್ ಸೊ ಇಂತಹ ಸಂದರ್ಭದಲ್ಲಿ ನಿಮ್ಮ ಪ್ರಾಡಕ್ಟ್ಸ್ ಗಳನ್ನ ನೀವು ಮನೆ ಮನೆಗೆ ತಲುಪಿಸೋದಕ್ಕೆ ಏನ್ ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇದ್ದೀವಿ ಈಗ ನೋಡಿ ದ ವೇ ಆಫ್ ಮಾರ್ಕೆಟಿಂಗ್ ಹೆಸ್ ಚೇಂಜ್ ನಿಜ ಓವರ್ ದ ಇಯರ್ಸ್ ಎಸ್ಪೆಷಲಿ ನೌ ದ ಟ್ರೆಂಡ್ ಆಸ್ ಚೇಂಜ್ಡ್ ದ ವೇ ಆಫ್ ಮಾರ್ಕೆಟಿಂಗ್ ಹೆಸ್ ಚೇಂಜ್ಡ್ ಸೊ ಈಗಿನ ಕಾಲದ ಜನಗಳಿಗೆ ಏನ್ ಬೇಕಾಗಿದೆ ಅಂತಂದ್ರೆ ಒಂದು ಕ್ಲಿಕ್ ಆಫ್ ಅ ಬಟನ್ ಅಲ್ಲಿ ಪ್ರಾಡಕ್ಟ್ ಮನೆಗ್ ಬರಬೇಕು ಹೌದು ಅಲ್ಲಿ ಮಾರ್ಕೆಟಿಗೆ ಹೋಗಿ ಅಷ್ಟು ಟೈಮ್ ಸ್ಪೆಂಡ್ ಮಾಡಕ್ ಟೈಮು ಹತ್ರನೂ ಇಲ್ಲ ಹೌದು ಎರಡನೇದು ಅವ್ರಿಗೆ ನೋಡಿದ ತಕ್ಷಣ ತಗೊಂಡ್ಬಿಡ್ಬೇಕು ಅದನ್ನ ಆ ಟ್ರೆಂಡ್ ಆಗಿದೆ ಜನಕ್ಕೆ ಸೊ ಅದರಿಂದ ನಾವು ಎಷ್ಟೇ ಟ್ರೆಡಿಷನಲ್ ಅಲ್ಲಿ ಮಾರದ್ರು ಸಹ ನಾವು ವಿ ಶುಡ್ ಸಿ ದಟ್ ಅವರ್ ಪ್ರಾಡಕ್ಟ್ಸ್ ಆರ್ ಪ್ರೆಸೆಂಟ್ ಆನ್ ದಿ ಇ ಮಾರ್ಕೆಟ್ ಇ ಮಾರ್ಕೆಟ್ ಈ ಪೋರ್ಟಲ್ಸ್ ಅಲ್ಲಿ ಖಾತ್ರಿ ಪಡಿಸ್ಕೋಬೇಕು ಅದ್ ಎಷ್ಟು ಮಾರಾಟ ಆಗುತ್ತೆ ಅಲ್ಲಿಂದ ಅನ್ನೋದು ಬೇರೆ ಪ್ರಶ್ನೆ ಅಲ್ಲಿ ಇದೆಯಾ ಅಂತ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ತಮ್ದು ಇದೆಯಾ ಹಾ ಇದೆ ಓನ್ ಪೋರ್ಟಲ್ಸ್ ಅಲ್ಲಿ ನನ್ನ ವೆಬ್ಸೈಟ್ ಮೂಲಕ ಪ್ರೊಡಕ್ಟ್ ಡೈರೆಕ್ಟ್ ಬೈ ಮಾಡಬಹುದು ಬೈ ಮಾಡಬಹುದು ಯಶಸ್ವಿ ಮಹಿಳಾ ಉದ್ಯಮಿ ಎನ್ ಆರ್ ಆಶಾರ್ ಅವರೊಂದಿಗೆ ನಮ್ಮ ಕೇಳ್ತಾ ಇದ್ರಿ ಮೇಡಮ್ ಸಾಕಷ್ಟು ಜನ ಪ್ರಶ್ನೆಗಳನ್ನ ಕಳಿಸಿದ್ದಾರೆ ನಮ್ಮ ವಾಟ್ಸ್ಆಪ್ಗೆ ಏನಂದ್ರೆ ಈಗ ಹೊಸದಾಗಿ ನಾವು ಕೂಡ ಒಂದು ಉದ್ಯಮವನ್ನ ಶುರು ಮಾಡಬೇಕು ಅಂದ್ರೆ ಏನೆಲ್ಲ ಅಗತ್ಯತೆಗಳಿರುತ್ತೆ ಏನ್ ರೀತಿ ಪ್ಲಾನ್ ಮಾಡ್ಕೋಬೇಕು ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಅವರು ಏನ್ ಹೇಳ್ತೀರಾ ಚುಟುಕಾಗಿ ನಾನು ತುಂಬಾ ಸುಲಭದ ಕೆಲಸ ಅಂದ್ರೆ ನೀವು ಅವೇಕ್ ಸಂಸ್ಥೆ ರಾಜಾಜನಗರ ಇಂಡಸ್ಟ್ರಿಯಲ್ ಎಸ್ಟೇಟ್ ಫೋನ್ ನಂಬರ್ ಝೀರೋ ಏಟ್ ಜೀರೋ ಟೂ ಡಬಲ್ ತ್ರೀ ಏಟ್ ಫೈವ್ ಏಟ್ ಸೆವೆನ್ ಫೋರ್ ಲ್ಯಾಂಡ್ ಲೈನ್ ನಂಬರ್ ಝೀರೋ ಏಟ್ ಝೀರೋ ಟೂ ಡಬಲ್ ತ್ರೀ ಏಟ್ ಫೈವ್ ಏಟ್ ಸೆವೆನ್ ಫೋರ್ ಇಲ್ಲಿಗೆ ಇದೆ ನೀವು ಬಂದ್ರೆ ನಿಮ್ಗೆ ಸಂಪೂರ್ಣ ಮಾಹಿತಿ ಸ್ಟೆಪ್ ಒನ್ ನಿಂದ ಸ್ಟೆಪ್ ಟೆನ್ ವರೆಗೂ ನಿಮ್ಗೆ ಅಲ್ಲಿ ಸಿಗತ್ತೆ ಆಶಾ ಅವರೇ ತಾವು ಮಹಿಳಾ ಉದ್ಯಮಿಗಳ ತಂಡ ಒಂದು ಶ್ರೀಲಂಕಾ ಹಾಗೂ ಈಜಿಪ್ಟ್ ರಾಷ್ಟ್ರಗಳ ಪ್ರವಾಸ ಮಾಡ್ತು ಅದಕ್ಕೆ ತಾವು ಲೀಡರ್ ಆಗಿ ಕೆಲಸ ಮಾಡಿದ್ರೆ ಆಮೇಲೆ ನಿಮ್ಮ ಕೆಲಸವನ್ನ ನಮ್ಮ ನಾಡಿನ ಅನೇಕ ಸಂಘ ಸಂಸ್ಥೆಗಳು ಗುರುತಿಸಿವೆ ಗೌರವಿಸಿವೆ ವಿಶೇಷವಾಗಿ ಜಬಲ್ಪುರದ ಮಹಾಕೌಶಲ್ ಅಸೋಸಿಯೇಷನ್ ಫಾರ್ ವುಮೆನ್ ಎಂಟರ್ಪ್ರಿನರ್ ಸಂಸ್ಥೆ ಪ್ರಶಸ್ತಿ ಕೊಟ್ಟಿದೆ ಬೆಸ್ಟ್ ಪ್ರೆಸೆಂಟೇಷನ್ ಆಫ್ ಬಿಸ್ನೆಸ್ ಪ್ಲಾನ್ ಅಂತ ಇಂಡಿಯನ್ ಇನ್ಸ್ಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅವರು ಕೊಟ್ಟಿದ್ದಾರೆ ಹಾಗೆ ಎಸ್ ಬಿ ಐನವರು ಕೂಡ ಬೆಸ್ಟ್ ಉಮೆನ್ ಎಂಟರ್ಪ್ರಿನರ್ ಅಂತ ಹೇಳಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ

ಹೌದು ಇಪ್ಪತ್ನಾಲ್ಕ ಗಂಟೆನೂ ನಮ್ಗೆ ಅದ್ರದ್ದೇ ಚಿಂತೆ ಇರತ್ತೆ ಮನೆಗ್ ಬಂದ್ರು ಅದ್ರ ಚಿಂತೆ ಇರತ್ತೆ ಅದ್ರದ್ದೇ ಮಾತಿರುತ್ತೆ ಹೌದು ಸೊ ಅದನ್ನ ಅರ್ಥ ಮಾಡ್ಕೊಂಡು ಮನೆಯವರು ಸಹಕಾರ ಕೊಟ್ಟಾಗ ಮಾತ್ರ ಸಾಧ್ಯ ಆಗತ್ತೆ ಮಕ್ಳಿಗೂ ಸಹ ಅದಕ್ಕೆ ಅರ್ಥ ಮಾಡ್ಕೋಬೇಕಾಗತ್ತೆ ಚಿಕ್ಕ ಮಕ್ಳು ಅಫ್ಕೋರ್ಸ್ ಕಷ್ಟ ಇರತ್ತೆ ಅದರಲ್ಲೂ ಮಹಿಳೆಯರು ಉದ್ಯಮ ಮಾಡುವಾಗ ತುಂಬಾ ಚಾಲೆಂಜಸ್ ಇರುತ್ತೆ ಇದನ್ನೆಲ್ಲ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಮುಂದ್ ಹೋಗಕ್ಕಾಗತ್ತೆ ಆಮೇಲೆ ಏನಾಗುತ್ತೆ ಇಂಡಸ್ಟ್ರಿಗೂ ತುಂಬಾ ಟೈಮ್ ಕೊಡ್ಬೇಕಾಗತ್ತೆ ಟೈಮ್ ಕೊಡುವಾಗ ಅದ್ರದ್ದು ಸಮಯನ ನಾವು ತುಂಬಾ ಸಪೋರ್ಟಿವ್ ಆಗಿದ್ರೆ ಮಾತ್ರ ಸಹಕಾರ ಅದು ನಂಗೆ ಪೂರ್ಣ ಸಿಕ್ಕಿದೆ ಅಂತ ನಂಗೆ ತುಂಬಾ ಖುಷಿ ಇದೆ ನಿಮ್ಮ ಮಕ್ಕಳು ಕೂಡ ಈ ಕ್ಷೇತ್ರಕ್ಕೆ ಬಂದಿದ್ದಾರೆ ಹೇಗೆ ಹಾ ಹೌದು ಈಗ ಆಕ್ಚುಲಿ ನಾವು ನಮ್ಮ ಮಕ್ಳಿಗೆ ಸಣ್ಣವರಿಂದ ನಾವು ಎನ್ಕರೇಜ್ ಮಾಡಿರೋದು ಉದ್ಯಮಶೀಲರಾಗಿರ್ಬೇಕು ತಮ್ಮದೇ ಆದ ಒಂದು ಇದನ್ನ ಇದರಲ್ಲಿ ನಾವು ಮಾಡಿದೀವಿ ಈಗ ನನ್ನ ಮಗ ಸಹ ಈಗ ಓದ್ತಾ ಇದ್ದಾನೆ ಇಂಜಿನಿಯರಿಂಗ್ ಕೆಮಿಕಲ್ ಕೊಡ್ಸಿದೀವಿ ಯಾಕೆಂದ್ರೆ ಅವನಿಗೆ ಇದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಅವನಿಗೆ ಅದಕ್ಕೆ ತಯಾರಿ ಮಾಡೋದು ನಮ್ ಜವಾಬ್ದಾರಿ ಬಹಳ ಸಂತೋಷ ಮೇಡಮ್ ಈಗ ನಮ್ಮ ಮಾತುಗಳನ್ನ ಕೇಳಿ ಯಾರಿಗಾದ್ರೂ ಆಸಕ್ತಿ ಮೂಡದ್ರೆ ಅಂತ ಉದಯೋನ್ಮುಖ ಉದ್ಯಮಿಗಳಿಗೆ ತಾವು ಏನನ್ನ ಹೇಳಿ ಬಯಸ್ತೀರಿ ನೋಡಿ ಈಗ ತುಂಬಾ ಜನ ಮಕ್ಕಳು ಸ್ಟೂಡೆಂಟ್ಸ್ ಎಸ್ಪೆಷಲಿ ಅಥವಾ ಮಹಿಳೆಯರು ಸ್ವಂತವಾಗಿ ಏನೋ ಒಂದು ಮಾಡಬೇಕು ಅಂತ ಹೊಡ್ತಾರೆ ಅದಕ್ಕೆ ತುಂಬಾ ಚಾಲೆಂಜಸ್ ಇರುತ್ತೆ ನಿಜ ಡೆಫಿನೆಟ್ಲಿ ಚಾಲೆಂಜಿಂಗ್ ಚಾಲೆಂಜಸ್ ನ ತಗೊಳ್ಳೋಂತ ಒಂದು ಸ್ವಭಾವ ಮನೋಭಾವ ಎಲ್ಲರಿಗೂ ಇರೋದಿಲ್ಲ ಆದ್ರೆ ಅದೇನ್ ಕಷ್ಟನೂ ಅಲ್ಲ ಮಾಡೋದು ಕಷ್ಟ ಅಂತಾನು ನಾನು ಹೇಳಲ್ಲ ಮನಸ್ಸೊಂದಿದ್ರೆ ಎಲ್ಲ ಸಾಧನೆ ಮಾಡಬಹುದು ಅದಕ್ಕೆ ಸಾಕಷ್ಟು ಇವಾಗ ಸಪೋರ್ಟ್ ಸಿಸ್ಟಮ್ಸ್ ಇದೆ ಮುಂಚಿನ ತರ ಇಲ್ಲ ಎಲ್ಲ ಬೇಕಾದಷ್ಟು ವ್ಯವಸ್ಥೆಗಳಿದೆ ಅದನ್ನು ಉಪಯೋಗ ಮಾಡಿಕೊಂಡು ಯಾರು ಬೇಕಾದ್ರೂ ಸಕ್ಸಸ್ಫುಲ್ ಆಗ್ಬಹುದು ಅಂತ ನನ್ನ ಅಭಿಪ್ರಾಯ ಖಂಡಿತ ಎಲ್ಲರೂ ಅವ್ರ ಆಸೆಗಳನ್ನು ಪೂರೈಸಿಕೊಳ್ಳಕ್ಕೆ ಈ ವ್ಯವಸ್ಥೆನ ಉಪಯೋಗಿಸ್ಕೋಬೇಕು ಅಂತ ನಾನು ಹೇಳ್ತೀನಿ ಒಬ್ಬ ಯಶಸ್ವಿ ಮಹಿಳೆಯಾಗಿ ಯಶಸ್ವಿ ಮಹಿಳಾ ಉದ್ಯಮಿಯಾಗಿ ನಮ್ಮ ಕೇಳಿಗರಿಗೆ ನಿಮ್ಮ ಬದುಕಿನ ಅನುಭವಗಳನ್ನ ನಿಮ್ಮ ಯಶಸ್ಸಿನ ಸೂತ್ರಗಳನ್ನ ನಮ್ಮ ಎದುರಿಗೆ ಕೇಳದಿಟ್ರಿ ನಮ್ಮ ಎಲ್ಲ ಕೇಳಿಗರ ಪರವಾಗಿ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು ನಮಸ್ಕಾರ ತುಂಬಾ ಧನ್ಯವಾದಗಳು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇಸ್ ಸಪ್ತಾಹದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಆತ್ಮೀಯರೇ ಇದುವರೆಗೂ ಯಶಸ್ವಿ ಮಹಿಳಾ ಉದ್ಯಮಿ ಹಾಗೂ ಕರ್ನಾಟಕ ರಾಜ್ಯ ಯೋಜನಾ ಮಂಡಳಿಯ ನಾಮ ನಿರ್ದೇಶಿತ ಸದಸ್ಯರಾದ ಶ್ರೀಮತಿ ಎನ್ಆರ್ ಆಶಾರ್ ಅವರೊಂದಿಗೆ ನಾ ಮಾತುಕತೆ ಕೇಳಿದಿರಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಶಿವತ ಡಾಕ್ಟರ್ ಎ ಶಂಕರ ನಾರಾಯಣ